ಇವತ್ತಿನ ಪ್ರೈಮ್ ಟೈಮ್ ಡಿಬೇಟಿಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಕಾರ್ತಿಕ್ ಕುಂದರ್ ಇವತ್ತಿನ ವಿಚಾರ ಕಾಟಾಚಾರಕ್ಕಾಗಿ ಇವರು ಅಧಿವೇಶನಗಳನ್ನ ಸದನಗಳನ್ನ ಮಾರ್ತಾರಾ ಅನ್ನುವಂತ ಪ್ರಶ್ನೆ ಚಳಿಗಾಲದ ಅಧಿವೇಶನ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಅಧಿವೇಶನ ಆಗಿರ್ಬೋದು ಈ ಬಾರಿ ಬೆಳಗಾವಿಯಲ್ಲಿ ಆಗಿರ್ತಕ್ಕಂಥ ಅಧಿವೇಶನ ಆ ಅಧಿವೇಶನದ ಬಗ್ಗೆ ಅದೆಷ್ಟೋ ಸಹಸ್ರಾರು ಲಕ್ಷಾಂತರ ಕೋಟ್ಯಾಂತರ ಮಂದಿ ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರೆ ನಮ್ಮ ವಿಚಾರಗಳು ಅಲ್ಲಿ ಚರ್ಚೆ ಆಗ್ತದೆ ಚರ್ಚೆಯಲ್ಲಿ ಇತ್ಯರ್ಥ ಆಗ್ತದೆ ನಮ್ಮ ರಾಜಕಾರಣಿಗಳು ನಮಗೆ ಯಾವುದೋ ರೀತಿಯಲ್ಲಿ ಸ್ಪಂದನೆಯನ್ನು ನೀಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ರು ಆದ್ರೆ ಅಧಿವೇಶನವನ್ನೇ ಇಪ್ಪತ್ತು ದಿನಗಳ ಕಾಲ ಮಡುಕುಗೊಳಿಸಲಾಗಿದೆ ಇಪ್ಪತ್ತು ದಿನಗಳ ಕಾಲ ಕಡಿಮೆ ಮಾಡಿ ಕೇವಲ ನಲವತ್ತು ದಿನಕ್ಕೆ ಮುಗಿಸಲಾಗಿದೆ ಬಹುಶಃ ಏನಾಗ್ತಾ ಇದೆ ಇವತ್ತು ಪ್ರತಿಯೊರ್ವರು ಕೂಡ ಟ್ಯಾಕ್ಸ್ ಗಳನ್ನು ನಾವು ಯಾಕೆ ಕಟ್ತೇವೆ ಅಂತ ಹೇಳಿದ್ರೆ ಅಥವಾ ಅಧಿವೇಶನಕ್ಕೆ ಯಾಕೆ ದುಡ್ಡನ್ನ ಇಷ್ಟು ಖರ್ಚು ಮಾಡಿದ್ರು ಕೂಡ ಈ ಭಾಗದ ಜನತೆಗಳು ಸುಮ್ಮನಿರ್ತಾರೆ ಅಂತ ಹೇಳಿದ್ರೆ ಇಲ್ಲ ಏನೋ ಒಂದು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಜನಗಳಿಗೆ ಸಾರ್ವಜನಿಕರಿಗೆ ಸಹಾಯ ಆಗುವಂತ ವಿಚಾರ ಅಲ್ಲಿ ಚರ್ಚೆ ಆಗ್ತದೆ ಅಂತ ಹೇಳಿ ಆದ್ರೆ ಇವೆಲ್ಲದಕ್ಕೂ ಕೂಡ ಅವಕಾಶವೇ ಸಿಗ್ತಾ ಇಲ್ವಾ ಅನ್ನುವಂತ ವಿಚಾರ ಈ ಕುರಿತಾಗಿ ಇಂದು ಮುಂಜಾನೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಮೊದಲಿಗೆ ಅವರು ಏನ್ ಹೇಳಿದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ ಮುಗಿತ ಬರುವ ದಿನಗಳ ಹತ್ರ ಬಂದಿದೆ ಐದು ವರ್ಷಗಳ ಅವಧಿಯಲ್ಲಿ ಸರ್ಕಾರ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಮತ್ತು ಸದನ ನಡೆಸಲು ಕೂಡ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನುವಂಥ ಆರೋಪಗಳನ್ನು ಮಾಡಲೇಬೇಕಾಗಿದೆ ನಾವೇ ಒಂದು ಇರುವಂಥ ನಿಯಮದ ಪ್ರಕಾರ ಸದನವೇ ರೂಪಿಸಿಕೊಂಡಂತ ನಿಯಮದಂತೆ ಕನಿಷ್ಠ ವರ್ಷಕ್ಕೆ ಅರವತ್ತು ದಿವಸಗಳ ಕಾಲ ಸದನ ನಡಿಬೇಕು ಸಾಮಾನ್ಯ ಜನರ ಅರವತ್ತು ದಿನಗಳ ಕಾಲ ಸದನ ನಡಿಬೇಕು ಸಾಮಾನ್ಯ ಜನರ ಸಮಸ್ಯೆಗಳು ಕಾಯ್ದೆ ಕಾನೂನುಗಳು ರಚನೆ ಮಾಡುವಂಥದ್ದು ಹಿಡಿದು ಇಡೀ ಕರ್ನಾಟಕ ರಾಜ್ಯದ ಜನರ ಮೂಲಭೂತ ಸೌಕರ್ಯಗಳು ಎಲ್ಲ ವಿಚಾರಗಳು ಸದನಲ್ಲಿ ಚರ್ಚೆ ಆಗಬೇಕು ಆ ಮೂಲಕ ಆ ಸದನ ವ್ಯವಸ್ಥಿತವಾಗಿ ನಡೆದರೆ ಇಡೀ ಆಡಳಿತ ವ್ಯವಸ್ಥೆ ಸಾಧ್ಯ ಸಾಧ್ಯತೆ ಅನ್ನುವಂಥದ್ದು ನಮ್ಮ ಒಟ್ಟು ಕಲ್ಪನೆಗಳು ಅರವತ್ತು ದಿವಸಗಳು ನಡಿಬೇಕಾಗಿರುವಂಥ ಸದನವನ್ನು ಕಳೆದ ಸಾರಿಯೂ ನಲವತ್ತೊಂದು ದಿವಸ ನಡೀತದೆ ಸರ್ಕಾರ ಈ ಸಾರಿ ಅತ್ಯಂತ ಗರಿಷ್ಠ ಅಂತೇಳಿ ನಲ್ವತ್ತು ದಿವಸಗಳ ಕಾಲ ಮಾತ್ರ ನಡೆಸಿತ್ತು ಸಾವಿರ ಇಪ್ಪತ್ತು ಗ್ರಾಮ ಪಂಚಾಯತ್ಗಳೇನಿವೆ ಆ ಕೆಲವು ಗ್ರಾಮ ಪಂಚಾಯತ್ಗಳಿಗೆ ಹೊಸದಾಗಿ ಆಯ್ಕೆಯಾಗಿ ಉರಿದು ಬಿಟ್ಟರೆ ಉಳಿದೆಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಆರು ವರ್ಷ ಎಂಟು ವರ್ಷ ಹತ್ತು ವರ್ಷ ಆಯಿತು ಒಬ್ಬೊಬ್ಬ ಸಿಬ್ಬಂದಿ ಹಾಕಿಕೊಂಡು ಎಂಟ್ರಿಗೆ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಎರಡೂವರೆ ಸಾವಿರ ಸಂಬಳದಲ್ಲಿ ಅವ್ರನ್ನ ಹಾಕ್ಕೊಂಡಿದ್ದೇವೆ ಹೇಳಿ ನಿರಂತರ ನಾಲ್ಕು ವರ್ಷಗಳಿಂದ ನಾನು ಉಡುಪಿ ಜಿಲ್ಲೆಯಲ್ಲಿ ಏನು ಮಾಡ್ತೀರಿ ಯಾವಾಗ ಮಾಡ್ತೀರಿ ಮಂಗಳೂರು ಜಿಲ್ಲೆಯಲ್ಲಿ ಏನು ಮಾಡ್ತೀರಿ ಯಾವಾಗ ಮಾಡ್ತೀರಿ ಕೇಳಿದ್ರೆ ಈ ಕ್ಷಣದವರೆಗೂ ಕೂಡ ಭರವಸೆಯನ್ನು ಬಿಟ್ಟರೆ ಏನು ಮಾಡಿಲ್ಲ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಕೊಡುವಂಥ ಪ್ರಸ್ತಾಪವೇ ಸರ್ಕಾರ ಕೈಲಿಲ್ಲ ಹಾಗಂತ ಭರವಸೆ 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 ಅಂತ ಹೇಳಿದರೆ ಇದೇನು ಭರವಸೆ ಬಗ್ಗೆ ಕೊಡುತ್ತೆ ಸರ್ಕಾರ ಇದನ್ನು ನಾನು ಸದನದಲ್ಲಿ ಕೇಳಬೇಕಾಗಿತ್ತು ಆದರೆ ಸರ್ಕಾರ ಉತ್ತರ ಕೊಟ್ಟಿಲ್ಲ ಶರಣಡಿಗಾಟು ಸುರಂಗದ ಬಗ್ಗೆ ನಾನು ಕೇಳಿರುವುದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದ್ದಕ್ಕೆ ಅಲ್ಲಿ ಅಲ್ಲಿ ಡಾಕ್ಟರ್ಗಳನ್ನು ಮಾಡಿದ್ದೇನೆ ಎಂಟು ಸಾವಿರ ಸೀಟುಗಳನ್ನು ಹಂಚಿಕೆ ಮಾಡಿದ್ದೇನೆ ಹೆಚ್ಚು ಕಡಿಮೆ ಬಡವರ ಮಕ್ಕಳು ಹೋಗಿ ಸಮಾನತೆಯ ಶಾಲೆಯಲ್ಲಿ ಕೂತ್ಕೊಳ್ಳಲಿಕ್ಕೆ ಇಪ್ಪತ್ತು ಸಾವಿರ ಮಕ್ಕಳ ಅವಕಾಶವನ್ನೇ ಸರ್ಕಾರ ನಿರಾಕರಿಸಿಬಿಟ್ಟಿದೆ ನಿಯಮಗಳನ್ನು ಮಾಡಿರುವಂಥ ರೀತಿಯಲ್ಲಿ ಆಗಿರುವಂಥ ಲೋಪ ಸಾಮಾನ್ಯ ಬಡವರಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಡ ಅವರ ಜೀವನದಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಸಮಾನವಾಗಿ ಶ್ರೀಮಂತರ ಮಕ್ಕಳ ಜೊತೆಗೆ ಕುತ್ಕೊಳ್ಳಲಿಕ್ಕೆ ಅವಕಾಶಗಳಿದೆಯಲ್ಲ ಆರ್ ಟಿ ಎ ಕಾಯ್ದೆ ಪ್ರಕಾರ ಆ ಅವಕಾಶಗಳಲ್ಲಿ ಸರ್ಕಾರದ ಬೇಜವಾಬ್ದಾರಿ ತಂದದಿಂದಾಗಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಮಕ್ಕಳು ಆರ್ ಟಿ ಎ ಸೀಟಿಂದ ವಂಚಿತರಾಗಿದ್ದಾರೆ ಅನ್ನುವಂಥ ಮಾತುಗಳನ್ನು ನಾನು ಹೇಳಬೇಕಾಯಿತು ಸರ್ಕಾರ ಪರಿಶೀಲನೆ ಮಾಡ್ತಾ ಇದ್ದರೆ ಎರಡು ವರ್ಷ ಆಗಿ ಹೋಗಿದೆ ಅವಧಿ ಮುಗಿತಾ ಬರುವಂಥ ದಿನಗಳ ಹತ್ರ ಬಂತು ಐದು ವರ್ಷಗಳ ಅವಧಿಯಲ್ಲಿ ಸರ್ಕಾರ ಆಡಳಿತದಲ್ಲಿ ಸೊ ಈ ವಿಚಾರದ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಸ್ವತಃ ಕೋಟ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ ಇವತ್ತು ಸಾರ್ವಜನಿಕರಿಗೆ ಕೂಡ ಮುಕ್ತವಾದ ಅವಕಾಶವಿದೆ ಇವತ್ತು ಸದನದಲ್ಲಿ ಯಾವ ಯಾವ ವಿಚಾರಗಳು ಚರ್ಚೆ ಆಗ್ಬೇಕಾಗಿತ್ತು ಯಾಕೆ ಚರ್ಚೆ ಆಗಲಿಲ್ಲ ಅದು ಎರಡ್ ಸಾವಿರದ ಹದಿನೆಂಟರ ಎಲೆಕ್ಷನ್ ಹತ್ತಿರವಾಗ್ತಾ ಇದೆ ಅದರಲ್ಲೇ ಬಿಸಿಯಾಗಿ ಬಿಟ್ಟು ಆ ರಾಜಕಾರಣ ಬಿಸಿಯಾಗಿ ಬಿಟ್ಟರೆ ರಾಜಕಾರಣಿಗಳು ಅನ್ನುವಂಥ ಪ್ರಶ್ನೆ ಕೂಡ ನಮ್ಮೆಲ್ಲರಲ್ಲಿ ಇದೆ ಸೊ ಈ ಕುರಿತಾಗಿ ಚರ್ಚೆ ಮಾಡಿ ನಮ್ಮೊಟ್ಟಿಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಾವೋರ್ವ ಹಿರಿಯ ರಾಜಕಾರಣಿ ಕೂಡ ನಾನು ತಮ್ಮಲ್ಲೇ ಆರಂಭದಲ್ಲೇ ಕೇಳ್ತೇನೆ ಇವತ್ತು ಒಂದು ಅಧಿವೇಶನ ಅಂತ ಹೇಳಿದರೆ ಅಥವಾ ಬೆಳಗಾವಿ ಅಧಿವೇಶನ ಅಂತ ಹೇಳಿದರೆ ಆ ಅಧಿವೇಶನವನ್ನು ಯಾಕಾಗಿ ಮಾಡ್ತಾರೆ ಸರ್ ಇವತ್ತು ಜನರಿಗೆ ತಮ್ಮಿಂದ ಕ್ಲಾರಿಫೈ ಬೇಕಾಗಿದೆ ಸಾಮಾನ್ಯವಾಗಿ ಅಧಿವೇಶನದ ಕಲ್ಪನೆ ಶಾಸಕರು ಶಾಸಕಾಂಗದ ವ್ಯವಸ್ಥೆಯಲ್ಲಿ ಕೂತ್ಕೊಂಡು ಜನರ ಸಮಸ್ಯೆಗಳನ್ನು ಅಲ್ಲಿ ಚರ್ಚೆ ಮಾಡಿ ಅದನ್ನು ಪರಿಹಾರ ಮಾಡಿಕೊಳ್ಳೋದು ಒಂದು ಭಾಗ ಇನ್ನೊಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕಾನೂನು ಕಾಯ್ದೆಗಳನ್ನು ರಚನೆ ಮಾಡೋದು ನಿಯಮಗಳನ್ನು ರಚನೆ ಮಾಡೋದು ಹೊಸ ಯೋಚನೆಗಳನ್ನು ಮಾಡುವುದು ಮೂಲಭೂತ ಸೌಕರ್ಯಗಳನ್ನು ಅನುಷ್ಠಾನಕ್ಕೆ ಮಾಡಲಿಕ್ಕೆ ಬೇಕಾದಂಥ ಕಾರ್ಯಯೋಜನೆಯನ್ನು ರೂಪಿಸುವುದು ಇವುಗಳೂ ಸೇರಿದಂತೆ ಅನೇಕ ವಿಚಾರಗಳು ಶಾಸಕಾಂಗದ ಜವಾಬ್ದಾರಿ ಈ ಅಧಿವೇಶನ ಸಮಯದಲ್ಲಿ ಇರುವಂಥ ಒಟ್ಟು ವ್ಯವಸ್ಥೆಗಳೇನೇ ಅಂತ ಹೇಳಿದರೆ ಅನೇಕ ಸಹಸ್ಯರು ಪ್ರಶ್ನೆಗಳನ್ನು ಕೇಳ್ತಾರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಆಗಿರುವಂಥ ಸಮಸ್ಯೆಗಳ ಬಗ್ಗೆ ಸರ್ಕಾರ ಅದಕ್ಕೆ ಉತ್ತರ ಬರೀ ಉತ್ತರ ಸಾಂಕೇತಿಕವಾಗಿ ಉತ್ತರ ಕೊಡೋದಲ್ಲ ಅದನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರದ ಕಡೆಯಿಂದಿರುವಂಥ ಉತ್ತರವನ್ನು ಕೊಡುವುದು ಅದನ್ನು ಎಲ್ಲ ಕಾನೂನು ಸ್ಯವಸ್ಥೆ ಬಗ್ಗೆ ಒಬ್ಬ ಕೇಳ್ತಾನೆ ಮತ್ತೆ ಅದು ಹಕ್ಕುಪತ್ರಗಳ ಬಗ್ಗೆ ಕೇಳ್ತಾನೆ ಕುಡಿಯೋ ನೀರಿನ ಬಗ್ಗೆ ಕೇಳ್ತಾರೆ ರಸ್ತೆಗಳ ಬಗ್ಗೆ ಕೇಳ್ತಾರೆ ವಿದ್ಯುತ್ತಿನ ಸಮಸ್ಯೆಗಳ ಬಗ್ಗೆ ಕೇಳ್ತಾರೆ ಎಲ್ಲ ಗೊಂದಲಗಳನ್ನ ಪರಿಹಾರವನ್ನ ಪರಿಹಾರ ಸಿಗುವಂಥದ್ದು ಸರ್ಕಾರ ಅಂತ ನಾವು ತಿಳ್ಕೊಂಡ್ರೆ ಆ ಸರ್ಕಾರ ಸದನವನ್ನು ನಡೆಸುವುದರ ಮೂಲಕ ಸಾಮಾನ್ಯ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಬೇಕಾದಂತಹ ಯೋಜನೆಯನ್ನು ರೂಪಿಸುವಂತ ಒಂದು ಕಾರ್ಯಭಾಗ ಆಗಿರುತ್ತದೆ ಅನ್ನೋದು ಅಲ್ಲ ಸರ್ ಬಟ್ ಈಗ ಇರುವಂಥ ಪ್ರಶ್ನೆ ಇದಾವುದು ಕೂಡ ಆಗಲಿಲ್ವಲ್ಲ ಈ ಬಾರಿ ಸದನದಲ್ಲಿ ಅದು ಒಂದು ಅರ್ಥದಲ್ಲಿ ಆಗಿದ್ರು ಕೂಡ ನಲವತ್ತು ದಿನಗಳಿಗೆ ಸೀಮಿತ ಆಗಿಬಿಡ್ತಲ್ಲ ಅರವತ್ತು ದಿನಗಳ ಕಾಲ ನಡೀಬೇಕಾಗಿರುವಂತಹ ಬೆಳಗಾವಿ ಅಧಿವೇಶನ ಕೇವಲ ನಲವತ್ತು ದಿನಗಳಿಗೆ ಸೀಮಿತ ಆಗಿಬಿಡುತ್ತೆ ಹಾಗಾದ್ರೆ ಜನರ ಪ್ರಶ್ನೆಗಳಿಗೆ ಅಥವಾ ಜನರ ಆ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಹೃದಯಗಳು ಕಡಿಮೆ ಆಯ್ತಾ ರಾಜಕಾರಣಿಗಳಲ್ಲಿ ಒಟ್ಟು ಅವಧಿಯ ಅರವತ್ತು ದಿವಸಗಳ ಕಾಲ ಏನ್ ಸದನ ನಡಿಬೇಕು ಅದರ ಮೂರನೇ ಒಂದಂಶ ಅವಧಿಯನ್ನೇ ಕಡಿತ ಮಾಡಿದ್ದಾರೆ ನಾವು ಒತ್ತಾಯ ಮಾಡಿದೆವು ಇದನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಏನಾಯ್ತು ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಬೇರೆ ಬೇರೆ ವಿವಾದಗಳು ಚರ್ಚೆ ಬಂತು ವಿಧಾನ ಪರಿಷತ್ನಲ್ಲಿ ಮೊನ್ನೆ ಮೂರು ದಿವಸಗಳ ಕಾಲ ರಾತ್ರಿ ಒಂಬತ್ತುವರೆ ಗಂಟೆವರೆಗೆ ನಡೀತು ಸದನ ಈ ಉತ್ತರ ಕರ್ನಾಟಕದಲ್ಲಿರುವಂಥ ಕೆಲವು ಸಮಸ್ಯೆಗಳು ಅಲ್ಲಿಯ ಮೂಲಭೂತ ಸೌಕರ್ಯಗಳು ಅಲ್ಲಿ ಬಡವರು ಇಲ್ಲಿ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ವಲಸಿದ ಇನ್ನೂ ಬಡತನದಲ್ಲಿರುವಂಥ ಜನ ಇದ್ದಾರೆ ಅವರ ಬದುಕನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಈ ತ್ರೀ ಸೆವೆಂಟಿ ಜೆ ಅಂತೇವಲ್ಲ ಅದ್ರ ಬಗ್ಗೆ ಏನು ಹೇಳಬೇಕು ಇದ್ರ ಬಗ್ಗೆ ಚರ್ಚೆ ಒಂಬತ್ತುವರೆ ಗಂಟೆವರೆಗೆ ನಡೀತು ಸಮಯವೇ ಸಾಕಾಗದೆ ಕಡೆಗೆ ಕುಂಠಿತ ಆಗಿರುವಂಥ ಪರಿಸ್ಥಿತಿಗಳು ಬಂತು ಹಾಗಾಗಿ ನಾನು ಸರ್ಕಾರಕ್ಕೂ ಹೇಳಿದೆ ಸಭಾಪತಿಯವರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆವು ಈ ಅರವತ್ತು ದಿವಸಗಳ ಕಾಲದಲ್ಲಿ ಇಪ್ಪತ್ತು ದಿವಸಗಳನ್ನು ಕಡಿತ ಮಾಡಿರುವಂಥದ್ದೇ ಒಂದರಷ್ಟಲ್ಲಿ ಪ್ರಗತಿಗೆ ದೊಡ್ಡದಾದಂಥ ಮಾರಕ ಸರ್ಕಾರ ಇದನ್ನು ಅತ್ಯಂತ ವ್ಯವಸ್ಥಿತವಾಗಿ ಅರವತ್ತು ದಿವಸಗಳ ಕಾಲ ಮುಂದುವರಿಸಬೇಕಾದಂಥ ಅವಶ್ಯಕತೆಗಳಿದೆ ಅನ್ನೋದನ್ನು ಒತ್ತಾಯ ಮಾಡಿದೆವು ಆದರೆ ಸರ್ಕಾರ ಕೇಳಿಲ್ಲ ಹತ್ತೈದು ದಿವಸಗಳಿಗೆ ಸೀಮಿತ ಮಾಡಿತ್ತು ಅದರಿಂದ ಸದನ ಒಂದಷ್ಟು ಸಮಯದವರೆಗೆ ಮಟಕಾಯಿತು ಸೊ ಅಲ್ಲ ಯಾಕೆ ಇದೆಲ್ಲ ಹೀಗೆಲ್ಲ ಸಾಧ್ಯವಾಗ್ತದೆ ಅನ್ನುವಂಥ ಪ್ರಶ್ನೆ ನಾನು ಸರ್ ತಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ ತಮ್ಮೊಟ್ಟಿಗೆ ಚರ್ಚೆನ ಮುಂದುವರಿಸ್ತೇನೆ ಒಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ ತಮ್ಮ ಹೆಸರು ಮತ್ತು ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಹಲೋ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ನಾನು ನವೀನ್ ಅಂತ ಫಡಿದ್ರಿಂದ ಹೇಳಿ ಹೇಳಿ ನವೀನ್ ರವರೇ ಪಡುಬಿದ್ರೆಯಿಂದ ಇವತ್ತು ಬೆಳಗಾವಿ अधिवೇಶನವನ್ನ ಮಡಕೊಳ್ಳಿಸಲಾಗಿದೆ ತಾವೇನ್ ಹೇಳ್ತೀರಿ ಎಂತ ಅಧಿವೇಶನ ಇದೆ ಎಂತ ಅಧಿವೇಶನ ಕರ್ನಾಟಕದಲ್ಲಿ ಎಂತ ಉಂಟು ಹೇಳಿ ಯಸ್ ಹಲೋ ಹಲೋ ಹೇಳಿ ಹೇಳಿ ಅಲ್ಲ ಕರ್ನಾಟಕದಲ್ಲಿ ಅಧಿವೇಶನ ಅಂತ ಎಂತ ಇದು ಬೆಳಗಾವಿ ಅಲ್ಲಿ ಅಕೌಂಟಲ್ಲ ಹ್ಮ್ ಕಡಿತಗೊಳಿಸುವಂತ ಕಾಣಿಸ್ತದೆ ಸೊ ಅಲ್ಲ ಇಂತಹದ್ದೇ ಪ್ರಶ್ನೆ ಹೆಚ್ಚಿನವರಲ್ಲಿ ಇದೆ ಸರ್ ಇವತ್ತು ಅಧಿವೇಶನ ಅಂದರೆ ಎಂತಹ ಅಧಿವೇಶನ ಅಲ್ಲಿ ಏನು ಆಗ್ತಾ ಇದೆ ಇವತ್ತು ಆ ಅಧಿವೇಶನಗಳಿಂದ ಜನರಿಗೆ ಏನು ಸಹಾಯವಾಗ್ತಾ ಇದೆ ಇದೇನು ಕೂಡ ಆಗದೆ ಕಾಟಾಚಾರಕ್ಕಾಗಿ ಇವರು ಅಧಿವೇಶನಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳಿವೆ ಹೌದು ಇದರಲ್ಲಿ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಅಂದ್ರೆ ಸರ್ಕಾರ ವಿಪಕ್ಷ ಎರಡೂ ಜೇರಿ ಇರುತ್ತೆ ಇದನ್ನು ನಾವಿಲ್ಲ ಅಂತ ಹೇಳಲಿಕ್ಕಿಲ್ಲ ಸರ್ಕಾರ ಅನೇಕ ಸಮಸ್ಯೆಗಳನ್ನ ಜನರ ಸಮಸ್ಯೆಗಳನ್ನು ತಗೊಂಡೋಗಿರ್ತೀವಿ ನಾವು ಶಾಸಕರು ಅನೇಕ ಕಡೆಗಳಲ್ಲಿ ಅನೇಕ ಸಮಸ್ಯೆಗಳಿದೆ ಈಗ ಕರ್ನಾಟಕದಲ್ಲಿ ಮಾತೃಪೂರ್ಣ ಯೋಜನೆ ಅಂತೇಳಿ ಅಂಗನವಾಡಿಯಲ್ಲಿ ಜಾರಿಗೆ ತಂದಿದ್ದಾರೆ ಅದೇನು ಹೇಳುತ್ತೆ ಹೇಳಿದ್ರೆ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಂಗನವಾಡಿ ಬಂದು ಊಟ ಮಾಡಬೇಕು ಅಂತ ಹೇಳುತ್ತೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹದಿನೆಂಟು ಸಾವಿರ ಜನ ಅಂತ ಫಲಾನುಭವಿಗಳಿದ್ದಾರೆ ಮಾಡಿದ್ದಾರೆ ಒಂದು ಸಾವಿರ ಜನ ಊಟ ಮಾಡ್ತಾ ಇಲ್ಲ ಈ ಯೋಜನೆ ವಿಫಲ ಆಯ್ತಲ್ಲ ಇದನ್ನು ಹೇಗೆ ಸರಿಪಡಿಸ್ತೀರಿ ಅಂತ ನಾವು ಕೇಳಬೇಕಲ್ಲ ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕಿತ್ತು ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಇಲ್ಲ ತೊಂಬತ್ನಾಲ್ಕು ಸಿಗಳ ಬಗ್ಗೆ ನಾವು ಬಡವರ ಹಕ್ಕುಪತ್ರಗಳ ಬಗ್ಗೆ ಮಾತಾಡ್ತೇವೆ ಉಡುಪಿ ಜಿಲ್ಲೆಯಲ್ಲಿ ಇಪ್ಪತ್ತೇಳು ಸಾವಿರ ಇದೆ ಮಂಗಳೂರು ಜಿಲ್ಲೆಯಲ್ಲಿ ಅರವತ್ತು ಸಾವಿರಕ್ಕೂ ಮಿಕ್ಕಿದೆ ಇಪ್ಪತ್ತೆರಡು ಸಾವಿರ ಇದ್ರೆ ಒಂದುವರೆ ಇಂದ ಎರಡು ಸಾವಿರ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತೈದು ಸಾವಿರ ಕೊಡಬೇಕು ಅದರಲ್ಲಿರುವಂಥ ಲೋಪಗಳೇನು ದೋಷಗಳೇನು ಯಾವ ನಿಯಮಗಳ ಪ್ರಕಾರ ಅದನ್ನು ಸರಿಪಡಿಸಬಹುದು ಬಡವರಿಗೆ ಎಷ್ಟು ಹಕ್ಕುಪತುಗಳನ್ನು ಕೊಡ್ಬೋದು ಎಷ್ಟು ಹಣ ಅವರಿಗೆ ಅವ್ರ ಕೈಯಿಂದ ತಗೊಳ್ಬೋದು ಈ ಬೇರೆ ಬೇರೆ ಫಾರೆಸ್ಟಿನ ಭೂಮಿಗಳೆಲ್ಲ ಬರ್ತಲ್ಲ ಅದನ್ನು ಹೇಗೆ ಸರಿಪಡಿಸಬಹುದು ಇದ್ರ ಬಗ್ಗೆ ನಾವು ಚರ್ಚೆಗಳನ್ನು ಮಾಡ್ತೇವೆ ಸದನದಲ್ಲಿ ಸರ್ಕಾರ ಉತ್ತರ ಕೊಡೋದ್ರ ಮೂಲಕ ಬಡವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅದೇ ಒತ್ತಾಗ್ತಾ ಇಲ್ಲ ಅನ್ನುವಂಥ ಸ್ಥಿತಿಗೆ ನಾವು ಧ್ವನಿಯನ್ನು ಎತ್ತುವಂತ ಕೆಲಸವನ್ನ ತಾವು ಅಧಿವೇಶನದಲ್ಲಿ ನಾವು ಮಾಡಿರ್ತೇವೆ ನಾವು ಮಾಡಿರ್ತೇವೆ ಸೊ ಈ ಒಂದು ವಿಚಾರಕ್ಕೆ ನಾವು ಧನ್ಯವಾದವನ್ನು ತಮಗೆ ಸಲ್ಲಿಸುತ್ತೇವೆ ಇವತ್ತು ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಅದೆಷ್ಟೋ ಜನರು ಇವತ್ತು ಸರಕಾರದಿಂದ ಆಶಾಭಾವನೆಯನ್ನು ಹೊತ್ತುಕೊಂಡು ಕುಳಿತುಕೊಂಡಿದ್ದಾರೆ ಅರ್ಜಿಗಳನ್ನು ಸಲ್ಲಿಸಿಕೊಂಡು ತಾವು ಮೊದಲಿಂದಲೂ ಕೂಡ ಹೋರಾಟವನ್ನು ಮಾಡಿದ್ರಿ ಸರ್ ಅಧಿವೇಶನದಲ್ಲಿ ಈ ಕುರಿತಾಗಿ ಯಾವ ಯಾವ ರೀತಿಯಲ್ಲಿ ಚರ್ಚೆ ಆಗಬೇಕು ಆಗಬಹುದಾಗಿತ್ತು ತಮ್ಮ ಪ್ರಶ್ನೆ ಸಾಮಾನ್ಯವಾಗಿ ನಾವು ಪ್ರಶ್ನೆಯನ್ನು ಕೇಳಿರ್ತೇವೆ ಪ್ರಶ್ನೆಗೆ ಮಂತ್ರಿಗಳು ಉತ್ತರ ಕೊಡ್ತಾರೆ ಕಾಗೋಡು ತಿಮ್ಮ ಹಿರಿಯ ಮಂತ್ರಿಗಳು ಉತ್ತರ ಕೊಡ್ತಾರೆ ಅವರು ಕೊಟ್ಟಿರುವಂಥ ಉತ್ತರ ನಮಗೆ ಸರಿಯಲ್ಲದಿದ್ರೆ ಮತ್ತೆ ಬೇರೆ ಚರ್ಚೆ ಆಗ್ಬಿಡ್ತೇವೆ ಆ ಪ್ರಶ್ನೆಯನ್ನು ಅರ್ಧ ಗಂಟೆ ಚರ್ಚೆ ಅಂತ ಇರುತ್ತೆ ಅದಕ್ಕೆ ಹಾಕಿಬಿಡ್ತೇವೆ ಆವಾಗ ಅವರು ಸಮಗ್ರವಾದಂತಹ ಉತ್ತರಗಳನ್ನು ಕೊಡಬೇಕಾದಂತಹ ಜವಾಬ್ದಾರಿ ಅವರು ಕೇಳಿದೆ ದೊರದಷ್ಟೇ ನಾನು ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರವನ್ನೇ ಮಂತ್ರಿಗಳು ರೆಡಿ ಮಾಡ್ಕೊಂಡು ಬಂದಿರಲಿಲ್ಲ ಆವಾಗ ನಾನು ಹೋಗಿ ಬಾವಿಗೆ ಬಾವಿಗೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಯಾರಾದ್ರೂ ದೂರ ಬೇಕಾದ್ರೆ ಒಂದಿಷ್ಟು ಜಾಗೃತಿಯನ್ನು ಮಾಡಬೇಕು ನಾವು ಕಾಗೋರ್ ತಿಮ್ಮಪ್ಪನವರು ಹಿರಿಯರು ಮತ್ತು ಬಡವರ ಬಗ್ಗೆ ಕೆಲಸ ಮಾಡುವಂತ ಆಸಕ್ತಿ ಇರುವವರು ಆದರೆ ಈ ಅಧಿಕಾರಿಗಳು ಅವರಿಗೆ ಉತ್ತರವನ್ನೇ ಒದಗಿಸಿಲ್ಲ ಆ ದಿವಸ ಆಗ ನಾನು ಹೇಳಿದೆ ಇದು ಬಡವರ ಪರವಾಗಿ ನಾವು ಮಾತಾಡ್ತಿರುವಾಗ ನೀವು ನಿರ್ಲಕ್ಷ್ಯ ತಳ್ಳಿದ್ದೀರಿ ಮಂತ್ರಿಗಳು ಅಂತೇಳಿ ನಾನು ಭಾವಿಗಳಿದೆ ಆವಾಗ ಕಾಗೋರ್ ತಿಮ್ಮಪ್ಪನವರು ಏನು ಹೇಳಿದರೆ ದಾಖಲೆಗೆ ಸರಿ ಹೋಗಿದೆ ನನ್ನಿಂದ ತಪ್ಪಾಗಿದೆ ಮಂತ್ರಿಯಾಗಿ ಇನ್ನು ಮೂರು ದಿವಸದಲ್ಲಿ ನಾನು ಉತ್ತರ ಕೊಡ್ತೇನೆ ಅಂತ ಹೇಳಿದರು ಆವಾಗ ಮರದಿಸುವ ಉತ್ತರ ಕೊಟ್ಟರು ಆ ಉತ್ತರಗಳು ಸರಿ ತಪ್ಪುಗಳು ಪ್ರಶ್ನೆ ಮಾಡಿದರೆ ತುಂಬ ಹೊತ್ತಾಗುತ್ತೆ ಅಂತೂ ಸರ್ಕಾರ ಬಡವರ ಪರವಾಗಿ ಧ್ವನಿಯಾಗಿ ಕೆಲಸ ಅಂತ ಮಂತ್ರಿಗಳು ಎಲ್ಲೋ ಒಂದು ರೀತಿಯಲ್ಲಿ ಎಡವಿದ್ದಾರೆ ನಾನು ಅವರಿಗೆ ಹೇಳಿದೆ ಕಾಗೋರಿ ತಿಮ್ಮಪ್ಪನವರಿಗೆ ಇದು ನಿಮ್ಮ ತಪ್ಪಲ್ಲ ನೀವು ಭಾಳ ಹಿರಿಯರಿದ್ದೀರಿ ನಿಮ್ಮ ಕಾಳಜಿ ಇದೆ ಆದರೆ ನಿಮ್ಮ ಮಾತನ್ನು ಡಿ ಸಿ ಮಾತು ಕೇಳ್ತಾ ಇಲ್ಲ ಡಿ ಸಿ ಮಾತನ್ನು ಎ ಸಿ ಕೇಳ್ತಾ ಇಲ್ಲ ಎ ಸಿ ಮಾತನ್ನು ಯಾವ ತಹಶೀಲ್ದಾರರು ಕೇಳ್ತಾ ಇಲ್ಲ ತಹಶೀಲ್ದಾರ್ ಮಾತನ್ನು ಆರ್ ಐ ಕೇಳ್ತಾ ಇಲ್ಲ ಆರ್ ಐ ಮಾತನ್ನು ವಿ ಐ ಕೇಳ್ತಾ ಇಲ್ಲ ವಿ ಎ ಮಾತನ್ನು ಉಗ್ರಾಣಿ ಕೇಳ್ತಾ ಇಲ್ಲ ನಿಮ್ಮ ತಪ್ಪಲ್ಲ ಸರ್ಕಾರವೇ ಸುತ್ತಿದೆ ಅನ್ನುವಂಥ ಮಾತುಗಳನ್ನು ನಾನು ಹೇಳಬೇಕಾಯಿತು ಕಡೆಗೆ ಅದನ್ನು ಸರಿಪಡಿಸ್ತೇನೆ ಇನ್ನೆರಡು ತಿಂಗಳಲ್ಲಿ ಅಂತ ಹೇಳಿದ್ದಾರೆ ಇದೆ ಇದು ಚರ್ಚೆಗಳು ಇಂಥ ಚರ್ಚೆಗಳೇ ಬರಬೇಕು ಸದನದಲ್ಲಿ ಅದು ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಸ್ಯೆಗಳು ಪರಿಹಾರ ಆಗಬೇಕಾದಂತಹ ರೀತಿ ಮತ್ತು ವ್ಯವಸ್ಥೆಗಳು ಅದೇ ಆಗಿರ್ತದೆ ಎಸ್ ಸರ್ ನಿಜಕ್ಕೂ ಇವತ್ತು ಸಮಸ್ಯೆಗಳು ಪರಿಹಾರ ಆಗುವಂತಹ ಬಹುಶಃ ಹೆಚ್ಚಿನ ಮಹತ್ವವಾಗಿರ್ತಕ್ಕಂತಹ ಪರಿಣಾಮವನ್ನ ಈ ಜನತೆಯ ಮೇಲೆ ಅಧಿವೇಶನಗಳು ಬೀಳ್ತವೆ ಯಾಕಂತ ಹೇಳಿದ್ರೆ ಕ್ರಾಸ್ ಕ್ವಶನ್ ಅಥವಾ ಜನರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಇವತ್ತು ವಿರೋಧ ಪಕ್ಷದ ಮುಖಂಡರು ಕೂಡ ಕೇಳಬಹುದು ಅಥವಾ ಆಡಳಿತ ಪಕ್ಷದವರು ಕೂಡ ಕೇಳಬಹುದು ಅಲ್ಲೇ ಚರ್ಚೆಯಾಗಿ ಯಾವ ರೀತಿಯಲ್ಲಿ ನಾವು ಜನರಿಗೆ ಸ್ಪಂದಿಸಬಹುದು ಅನ್ನುವಂತ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ ಆದ್ರೆ ಇತ್ತೀಚಿನ ಅನೇಕ ಅಧಿವೇಶನಗಳನ್ನು ನೀವು ಗಮನಿಸ್ತಾ ಬಂದ್ರೆ ಪ್ರತಿಯೊಂದು ಅಧಿವೇಶನಗಳಲ್ಲಿ ಕೂಡ ಇವತ್ತು ಖರ್ಚುಗಳು ತಿಂಡಿಯ ಖರ್ಚು ಹೋಟೆಲ್ ಖರ್ಚು ಊಟದ ಖರ್ಚು ಇಂತಿಷ್ಟು ಅಂತ ಬರ್ತದೆ ಅಂಕಿಅಂಶಗಳು ಆದ್ರೆ ಜನರಿಗೆ ಯಾವ ರೀತಿ ಲಾಭ ಆಯಿತು ಅನ್ನೋದನ್ನ ನಾವು ಗಮನಿಸಿದ್ರೆ ಮಾತ್ರ ಬಹಳ ಕಡಿಮೆ ಅನ್ನುವಂಥ ವಿಚಾರ ಸರ್ ನಾನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ ಉತ್ತರವನ್ನು ಕೂಡ ಪಡೆದುಕೊಳ್ತೇನೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಇವತ್ತಿನ ಈ ಒಂದು ಚರ್ಚೆ ಮುಂದುವರಿತದೆ ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮೊಟ್ಟಿಗೆ ಕೂಡ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ ಸರ್ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆ ಸ್ವಾಗತ ಇವತ್ತು ಅಧಿವೇಶನ ಅಂತಾದ ಕೂಡಲೇ ಬೆಳಗಾವಿ ಅಧಿವೇಶನ ಅಂತಾದಾಗ ಬಹಳ ಕುತೂಹಲದಿಂದ ಜನರೆಲ್ಲರೂ ಕೂಡ ಕಾದುಕೊಂಡು ಕುಳಿತಂತಹದ್ದು ವೈದ್ಯರ ಮತ್ತು ಸರ್ಕಾರದ ಕಿತ್ತಾಟಗಳು ಇವೆ ಈ ವಿಚಾರದ ಕುರಿತಾಗಿ ಚರ್ಚೆ ಆಗಬಹುದು ಅಧಿವೇಶನದಲ್ಲಿ ಅಥವಾ ಯಾವುದಾದ್ರೂ ಒಂದು ಮಹತ್ತರವಾಗಿರತಕ್ಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅಥವಾ ವಿರೋಧ ಪಕ್ಷಗಳು ಈ ರೀತಿ ಮಾಡಬಹುದು ಆಡಳಿತ ಪಕ್ಷ ಮತ್ತೊಂದು ರೀತಿ ಮಾಡಬಹುದು ಎಲ್ಲ ಆಲೋಚನೆಗಳಿತ್ತು ಅಲ್ಲ ಅಧಿವೇಶನದಲ್ಲಿ ಏನಾಗಿದೆ ಬಹುಶಃ ರಮೇಶ್ ಕುಮಾರ್ ಮಂಡಿಸಿದಂತ ಖಾಸಗಿ ಖಾಸಗಿ ಮೆಡಿಕಲ್ ಬಿಲ್ ವೈದ್ಯಕೀಯ ಬಿಲ್ ಇರಬಹುದು ತಿದ್ದುಪಡಿ ಇರಬಹುದು ಮಂಡನೆ ಮಾಡಿದ್ದಾರೆ ಕಳೆದ ಸದನದಲ್ಲಿ ಅದನ್ನು ಮಂಡಿಸಲಾಗಿತ್ತು ಕಡೆಗೆ ಅದನ್ನು ಜಂಟಿ ಸಮಿತಿಗೆ ಕೊಟ್ಟರು ಈ ಸತ್ಯದ ಅದನ್ನು ಮಂಡಲ ಮಾಡಿದ್ದಾರೆ ಅದರಲ್ಲಿ ಎರಡು ಅಭಿಪ್ರಾಯಗಳಿದೆ ರಮೇಶ್ ಕುಮಾರ್ ಅವರ ಈ ವೈದ್ಯಕೀಯ ತಿದ್ದುಪಡಿ ತರಬೇಕು ಅನ್ನುವಂಥ ಒಂದು ತಂಡ ಸಾಮಾಜಿಕ ಜಾಲತಾಣದಲ್ಲಿ ಬಹಳವಾದ ಕೆಲಸ ಮಾಡೋದನ್ನು ಕಂಡಿದ್ದೆ ನಾನು ಇನ್ನೊಂದು ಖಾಸಗಿ ವೈದ್ಯರು ನಾವು ಒಂದೊಂದರ ಕೋಟಿ ರೂಪಾಯಿ ಖರ್ಚು ಮಾಡಿ ಎಮ್ ಬಿ 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 ಎಸ್ ಮಾಡಿದ್ದೇವೆ ಎಮ್ ಡಿ ಮಾಡಿದ್ದೇವೆ ನಮಗೆ ಈ ಸಮಸ್ಯೆಗಳು ಬಂದಿದೆ ಇವತ್ತು ನಮ್ಮನ್ನು ಜೈಲಿಗೆ ಹಾಕುವಂಥ ಸಮಸ್ಯೆಗಳು ಬಂದಿದೆ ನಾವು ಯಾವ ಧೈರ್ಯದ ಮೇಲೆ ರೋಗಿ ಚಿಕಿತ್ಸೆಗಳನ್ನು ಕೊಡಬೇಕು ಅಂಥೇಳಿ ಚರ್ಚೆ ಚರ್ಚೆ ಭಾಳ ವ್ಯಾಪಕ ಆಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಕಾಯ್ದೆ ಬಂದರೆ ಒಂದು ಕಾನೂನು ಬಂದರೆ ಆ ಅದು ಚರ್ಚೆ ಆದರೆ ಅದು ಅಪರಾಧ ಅಲ್ಲ ಇದು ವ್ಯಾಪಕವಾದಂಥ ಚರ್ಚೆ ಆಗಿದೆ ಅದು ನಾವು ಅದನ್ನು ಒಪ್ಪಲೇಬೇಕು ರಮೇಶ್ ಕುಮಾರ್ ಅವರು ಅವರ ಬಿಲ್ಲನ್ನು ಮೇಲ್ಮನೆಯಲ್ಲಿ ಸಹ ಮಂಡನೆ ಮಾಡಿದಾಗ ನಾವು ಅದರ ಬಗ್ಗೆ ಚರ್ಚೆ ಮಾಡಿದೆವು ವ್ಯಕ್ತಿಗತವಾಗಿ ನನಗೆ ರಮೇಶ್ ಕುಮಾರ್ ಬಗ್ಗೆ ಗೌರವ ಇದೆ ಯಾಕಂತ ಹೇಳಿದರೆ ಸ್ವಲ್ಪ ಹಠವಾದಿ ಮತ್ತು ಕೆಲಸ ಮಾಡುವಂಥ ಚಾತಿ ಇರುವಂಥ ಒಬ್ಬ ಮನುಷ್ಯ ಅದೇ ಸಂದರ್ಭದಲ್ಲಿ ಖಾಸಗಿ ವೈದ್ಯರನ್ನು ಬಿಟ್ಟು ಇವತ್ತು ನಾನು ರಮೇಶ್ ಕುಮಾರ್ ಅವರಿಗೆ ಹೇಳಿದೆ ನೀವು ಒಂದು ವೇಳೆ ನಾಳೆಗೆ ತೊಂಬತ್ತು ಜನ ಸತ್ತೋದ್ರಲ್ಲ ಕರ್ನಾಟಕ ರಾಜ್ಯದಲ್ಲಿ ಈ ಬಿಲ್ ತಿದ್ದುಪಡಿ ವಿಚಾರದಲ್ಲಿ ಗಲಾಟೆಯಲ್ಲಿ ಆ ಜೀವಗಳಿಗೆಲ್ಲ ಯಾರು ಜವಾಬ್ದಾರರು ನಿಮಗೆ ಒಂದು ವೇಳೆ ನೀವು ಖಾಸಗಿ ಆಸ್ಪತ್ರೆ ಹೋಗೋದು ಬೇಡ ನನ್ನ ಸರ್ಕಾರಿ ಆಸ್ಪತ್ರೆ ಇದೆ ಬನ್ನಿ ನೀವು ನಾನು ಚಿಕಿತ್ಸೆ ಕೊಡ್ತೀನಿ ಅನ್ನುವಂಥ ತಾಕತ್ ನಿಮ್ಮ ಸರ್ಕಾರಿ ಆಸ್ಪತ್ರೆಗಿಲ್ಲ ಆವಾಗ ನೀವು ಇದನ್ನು ಈ ರೀತಿ ಮಾಡೋ ಬದಲು ಪೂರ್ವವಾಗಿ ಸಿದ್ಧತೆಗಳನ್ನು ಮಾಡಬೇಕಿತ್ತಲ್ಲ ಅಂತ ಹೇಳಿದಾಗ ಅವರು ಅವ್ರದೇ ಆದ ಕಾರಣಗಳನ್ನು ಕೊಟ್ಟರು ಕಡೆಗೆ ಅದು ಚರ್ಚೆಗೆ ಬಂತು ಚರ್ಚೆ ಬಂದಾಗ ಬಹಳ ಸುದೀರ್ಘವಾದಂತಹ ಚರ್ಚೆ ಏನಂದ್ರೆ ನಂತರ ಕೆಲವು ತಿದ್ದುಪಡಿಗಳನ್ನು ಅವರು ಮಾಡಿದ್ರು ಸೊ ತಿದ್ದುಪಡಿಗಳನ್ನ ಮಾಡಿದ್ರು ಬಹುಶಃ ಈ ಕುರಿತಾಗಿ ಹೆಚ್ಚಿನ ಅಪ್ಡೇಟ್ ಗಳನ್ನ ಕೂಡ ತಾನು ತಮ್ಮ ಈ ಚರ್ಚೆಯನ್ನು ಮಾಡ್ತೇನೆ ಇನ್ನೊಂದು ಕರೆನ ನಾನು ಸ್ವೀಕರಿಸ್ತೇನೆ ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀನಿ ನಮಸ್ಕಾರ ನಮಸ್ತೆ ನಮಸ್ತೆ ರಾಜೇಶ್ ರಾಜೇಶ್ ಅವರು ಮಂಗಳೂರಿನಿಂದ ಸರ್ ಅಧಿವೇಶನ ಬಹುಶಃ ತಾವು ಹಿರಿಯರು ಈ ಹಿಂದಿನಿಂದಲೂ ಕೂಡ ಅನೇಕ ಅಧಿವೇಶನಗಳು ಯಾವ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಿದೆ ಅಂತ ತಾವು ನೋಡ್ಕೊಂಡು ಬಂದಿದ್ದೀರಿ ನಮ್ಮೊಟ್ಟಿಗೆ ಇದೀಗ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ ತಾವೇನ್ ಹೇಳ್ತೀರಿ ಅದೇ ಅತಿಥಿಯವರು ನಮಸ್ಕಾರ ನಮಸ್ಕಾರ ಅಧಿವೇಶನ ರಾಜಧಾನಿಯಿಂದ ಬೆಳಗಾವಿಗೆ ಹೋಗ್ತಾರೆ ರಾಜಧಾನಿ ಬೆಳಗಾವಿಗೆ ಹೋಗ್ಬೇಕಾದ್ರೆ ಎಷ್ಟೆಲ್ಲ ಖರ್ಚು ದಿನವೊಂದಕ್ಕೆ ಅವ್ರು ಅಟೆಂಡ್ ಮಾಡಕ್ಕೆ ಅವರ ಟಿಎ ಡಿ ವೆಹಿಕಲ್ ಎಕ್ಸ್ಪೆನ್ಸಸ್ ಇಂಧನ ಖರ್ಚು ಎಲ್ಲ ಎಷ್ಟು ಖರ್ಚುಂಟು ಇದ್ದು ಅವ್ರು ಅಟೆಂಡ್ ಆಗುದು ಎಪ್ಪತ್ತು ಜನ ಇನ್ನೂರ ಇಪ್ಪತ್ ಮೂರು ಇನ್ನೂರ ಇಪ್ಪತ್ತಾರು ಜನ ಅದೇ ಯಾವ್ದು ಯಾವ್ದು ಅವರ ಟಿ ಡಿ ಆದ್ರೆ ನಾನು ಯೋಚನೆ ಮಾಡ್ತಾರೆ ಅವರ ಹೆಚ್ಚೆ ಬೋಧನೆ ಎಟೆಂಡ್ ಮಾಡುದು ಹಾಗಾದ್ರೆ ಅದ್ರ ಒಳಗಡೆ ಇಪ್ಪತ್ತೈದು ಸರ್ಕಲ್ ಯಾವ್ದು ಅಧಿವೇಶನ ಯಾವುದೋ ಅದು ಒಂದು ಇದಕ್ಕೆ ಹಂತಕವನ್ನು ಮುಗುದಿಲ್ಲ ಬೆಳಗಾಮಿ ಮೂವಿಗೆ ಅದು ಅದಾದ್ರು ಸಕ್ಸಸ್ ಆದ್ರೆ ಪರವಾಗಿಲ್ಲ ಅಲ್ಲಿ ಉತ್ತರ ಕನ್ನಡದ ಪ್ರಾಬ್ಲಮ್ ಉಂಟು ಮಹದಾಯಿ ಪ್ರಾಬ್ಲಮ್ ಉಂಟು ಅನೇಕ ಪ್ರಾಬ್ಲಮ್ಗಳು ಉಂಟು ವಿಚಾರಗಳು ತುಂಬಾ ಉಂಟು ಉತ್ತರ ಕನ್ನಡ ಸಂಬಂಧಪಟ್ಟುದು ರೈತ ಎಷ್ಟೋ ಜನ ರೈತ ಆತ್ಮಹತ್ಯೆ ಮಾಡ್ಕೊಂಡಾದ್ರು ಅವರ ಫ್ಯಾಮಿಲಿ ಏನಾದ್ರು ಉಂಟು ಇಷ್ಟುವರೆಗೆ ಆ ಬಗ್ಗೆಗಳು ಚಲೋ ಉಂಟು ಅಲ್ಲ ಬಹುಶಃ ಬಹುಶಃ ನಿಜಕ್ಕೂ ನಿಜಕ್ಕೂ ರಾಜೇಶ್ ಅವರೇ ಇಂತಹ ನೂರಾರು ಪ್ರಶ್ನೆಗಳಿವೆ ಇವತ್ತು ಸರ್ಕಾರದ ಎದುರಿಗೆ ಒಂದು ಅಧಿವೇಶನ ಅಂತ ಹೇಳಿದ್ರೆ ಇಂತಹ ನೂರಾರು ಪ್ರಶ್ನೆಗಳಿವೆ ಆದ್ರೆ ಈ ಅಧಿವೇಶನವನ್ನೇ ಇವತ್ತು ಕೋಟೆ ಶ್ರೀನಿವಾಸ್ ಪೂಜಾರಿ ಅವರು ಮಾತಾಡ್ತಾ ತಿಳಿಸಿದ್ರು ಇವತ್ತು ಚರ್ಚೆ ಮಾಡ್ಲಿಕ್ಕೆ ಸಮಯ ಸಾಕಾಗ್ಲಿಲ್ಲ ಅಲ್ಲಿ ಅಂತ ಹೇಳಿದೆ ಅಂತಹ ಅಧಿವೇಶನವನ್ನ ಇವರು ಮೊಡಗುಗೊಳಿಸಿದಾರಲ್ಲ ಬಹಳ ಕಡಿಮೆ ಅವಧಿಯಲ್ಲಿ ರಾಜೇಶ್ ಹೇಳಿದ್ರೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಇವತ್ತು ಬೆಳಗಾವಿಗೆ ಹೋದ ನಂತರ ಅಲ್ಲಿ ಅಧಿವೇಶನ ಆದ್ರೆ ಸಕ್ಸಸ್ ಮಾಡಿ ಕೊಟ್ರೆ ಅದೊಂದು ಸಂತೋಷ ಜನರ ಈ ಜಾಸ್ತಿ ಸ್ಥಳ ಈ ತರ ಉಪ್ಪು ಆಗ್ಬಾರ್ದು ಆಮೇಲೆ ಜನರಿಗೆ ಜನರ ಕಷ್ಟಕ್ಕೆ ಸ್ಪಂದನೆ ಆಗ್ಬೇಕು ರೈತರ ಸತ್ತ ಆ ರೈತರ ಆತ್ಮಕ್ಕೆ ಏನಾದ್ರೂ ಒಂದು ಅವರ ಫ್ಯಾಮಿಲಿ ಏನಾದ್ರು ಒಂದು ನೀವು ಮಾಡಿ ಗೌರ್ಮೆಂಟ್ ಸಹಕಾರ ಮಾಡಿದ್ರೆ ಅದೊಂದು ಒಳ್ಳೆದಿತ್ತು ಅಂತ ನಂದು ಬಾವೆ ಹೇಳುವಂತದ್ದು ಅನೇಕ ರಾಜೇಶ್ ಅವರದ್ದು ಒಂದನೇ ವಿಚಾರಗಳು ಏನಂತ ಹೇಳಿದ್ರೆ ಶಾಸಕರು ಇನ್ನೂರ ಇಪ್ಪತ್ನಾಲ್ಕು ಜನ ಇದ್ದೀರಿ ಕೆಳಮನೆಯಲ್ಲಿ ಮೇಲ್ಮನೆಯಲ್ಲಿ ಎಪ್ಪತ್ತೈದು ಜನ ಇದ್ದೀರಿ ಇದರಲ್ಲಿ ಶೇಕಡ ಐವತ್ತಷ್ಟು ಕೂಡ ಭಾಗವಹಿಸಿಲ್ಲ ಅಂತ ಅಂತ ಅವರು ಹೇಳ್ತಾರೆ ಸರಿ ಇದೆ ಆದರೆ ಕೆಳಮನೆಯಲ್ಲಿ ಅಂಕಿಅಂಶಗಳು ನನಗೆ ನಿಖರವಾಗಿ ಗೊತ್ತಿಲ್ಲ ಮೇಲ್ಮನೆಯಲ್ಲಿ ಮೇಲ್ಮನೆಯಲ್ಲಿ ಗೊತ್ತಿಲ್ಲೆಯಲ್ಲಿ ಮೇಲ್ಮನೆಯಲ್ಲಿ ಎಪ್ಪತ್ತರಷ್ಟು ಹಾಜರಾತಿದೆ ಮತ್ತು ಹತ್ತು ದಿವಸಗಳ ಕಾಲದಲ್ಲಿ ರಾತ್ರಿ ಒಂಬತ್ತುವರೆ ಗಂಟೆವರೆಗೂ ಕೂಡ ಸದನವನ್ನು ನಡೆಸಿದೆ ಕೊನೆಯ ಹಂತದಲ್ಲಿ ಅವರೇನು ಅಂದರೆ ಚರ್ಚೆಗಳು ವಿಪಾಪಕ್ಕೇರಿ ಬಾವಿಗಿಳಿಯುವಂಥ ಗಲಾಟೆಗಳು ಮಾಡಬೇಕಾಗಿತ್ತ ಅನ್ನೋದವ್ರ ಚರ್ಚೆ ಇದೆ ಸ್ವಾಭಾವಿಕವಾಗಿ ಸರ್ಕಾರ ಉತ್ತರಗಳನ್ನು ಕೊಡದೇ ಇದ್ದಾಗ ಸಮಸ್ಯೆಗಳನ್ನು ಪರಿಹಾರ ಮಾಡದೇ ಇದ್ದಾಗ ವಿಪಕ್ಷದ ಶಾಸಕರು ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಬಾವಿಗಿಳಿಯುವಂಥ ಪರಂಪರೆಗಳಿದೆ ಅದು ನಾವು ಕೂಡ ಸಾರ್ವಜನಿಕ ಹಿತಾಸಕ್ತವಾಗಿ ಮುಖ್ಯವಾಗಿ ಅಡಗಿದ್ದಂತ ಕಾಳಜಿ ಏನು ಅಂತ ಕೇಳಿದ್ರೆ ಯಾಕೆ ಈ ಅಧಿವೇಶನಗಳನ್ನ ಮಾಡ್ತಾರೆ ಇಷ್ಟೆಲ್ಲ ಖರ್ಚುಗಳನ್ನ ಮಾಡಿಕೊಂಡು ಪಕ್ಷ ಇಡೀ ರಾಜ್ಯದನ್ನ ಬಿಡಿ ಬೆಳಗಾವಿಯಲ್ಲಿ ಅದೆಷ್ಟೋ ಸಮಸ್ಯೆಗಳಿವೆ ಅದನ್ನಾದ್ರೂ ಬಗೆಹರಿಸಬಹುದಾಗಿತ್ತಲ್ಲ ಅನ್ನುವ ಈ ಪ್ರಜಾಪ್ರಭುತ್ವದಲ್ಲಿ ಶಾಸನ ಸಭೆಯ ಮೂಲಕ ಸದನ ಸಮಸ್ಯೆಗಳ ಚರ್ಚೆ ಆಗ್ಬೇಕು ಪರಿಹಾರ ಆಗ್ಬೇಕು ಕಾಯ್ದೆ ಆಗ್ಬೇಕು ಕಾನೂನು ಆಗ್ಬೇಕು ನಿಯಮಗಳನ್ನು ರೂಪಿಸಬೇಕು ಪ್ರಜಾಪ್ರಭುತ್ವದಲ್ಲಿರುವಂಥ ಲೋಪದೋಷಗಳನ್ನು ಸರಿ ಮಾಡಲಿಕ್ಕೆ ಶಾಸನಸಭೆಯೇ ಪರಾಮರ್ಶು ಅಧಿಕಾರವನ್ನು ಹೊಂದಿದೆ ಈ ರಾಜ್ಯದ ಮಟ್ಟಿಗೆ ಅನ್ನೋ ಸತ್ಯ ಅಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೆಲಸಗಳಾಗಬೇಕು ಅಂತೇಳಿ ಆದರೆ ಅವರು ಹೇಳುವುದು ಸತ್ಯ ಇದೆ ಶಾಸಕರು ಹೆಚ್ಚಾಗಿ ಭಾಗವಹಿಸಿಲ್ಲ ಅನೇಕ ಕಾರಣಗಳಿಗೋಸ್ಕರ ಸಮಸ್ಯೆ ಪರಿಹಾರ ಆಗಿಲ್ಲ ಗಲಾಟೆ ಯೋಜನೆಯಲ್ಲಿ ಸಾಧನೆ ಮುಗಿದಿದೆ ಸತ್ಯ ಇದೆ ಅನ್ಯ ಮಾರ್ಗಗಳು ನಮಗಿಲ್ಲ ಆದರೆ ವ್ಯವಸ್ಥೆಯಲ್ಲಿ ಏನು ನಮ್ಮ ಕೈಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು ಶಾಸಕರಾಗಿ ಅಷ್ಟನ್ನು ಮಾಡಿದ್ದೇವೆ ಹ್ಞೂ 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 ಸ್ಟು ಮಾಡಿ ಆದರೆ ಮುಟುಕೊಂಡಿದೆ ಇಪ್ಪತ್ತು ದಿವಸಗಳ ಕಾಲ ಇನ್ನೂ ಸಿಕ್ಕಿದ್ದಿದ್ರೆ ಇನ್ನೊಂದಿಷ್ಟು ಸಮಸ್ಯೆಗಳನ್ನು ಚರ್ಚೆಗಳನ್ನು ಮಾಡ್ಬೋದಿತ್ತು ಈ ಒಟ್ಟು ವ್ಯವಸ್ಥೆಗಳಲ್ಲಿ ವಿರೋಧ ಪಕ್ಷದವರು ಸಮಯವನ್ನು ಹೆಚ್ಚು ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ ಹಾಗಾಗಿ ನಾವು ಬಾವಿಗಿಳಿದದ್ದು ಕೂಡ ಕೊನೆಯ ದಿವಸದ ಕೊನೆ ಗಳಿಗೆಯಲ್ಲಿ ಮೊದಲ ಐದು ನಿಮಿಷವಾಗಿ ಬಂದಿರ್ತೇವೆ ಸರ್ಕಾರ ಒತ್ತಾಯ ಮಾಡಲಿಕ್ಕೆ ಈ ಕುಲಕರ್ಣಿ ರಾಜೀನಾಮೆ ಕೊಡಬೇಕು ವಿನಯ್ ಕುಲಕರ್ಣಿ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವೇನು ಗಲಾಟೆ ಮಾಡಿದೆವು ಅಂತ ಹೇಳಿದ್ರಲ್ಲ ಅದು ಕೊನೆಯ ದಿವಸದ ಕೊನೆಯ ಗಳಿಗೆಯಲ್ಲಿ ನಮಗೂ ಗೊತ್ತಿದೆ ಬೇರೆ ದಿವಸ ಇಟ್ಟರೆ ಹಾಳಾಗುತ್ತೆ ಅಂತ ಹೇಳಿ ಕೊನೆ ದಿವಸದಲ್ಲಿ ಮುಂದೂಡ್ಲಿಕ್ಕೆ ಒಂದು ಅರ್ಧ ಗಂಟೆ ಇದ್ದಾಗ ಬಾವಿಗಿಳಿದ್ವಿ ಹ್ಮ್ 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 ಬಹುಶಃ ಈ ರೀತಿಯಲ್ಲಾದರೂ ಸದನವನ್ನು ಮುಂದೂಡುತ್ತಾರರ್ಚೆ ಆಗಬಹುದಾ ಆಗಿಲ್ಲ ಸರ್ಕಾರ ಏನ್ ಮಾಡ್ತದೆ ಗೊತ್ತಿಲ್ಲ ನಮಗೆ ಸರ್ ಇದರ ನಡುವೆ ತಾವಾಗಲೇ ಹೇಳ್ತಾ ಇದ್ರೆ ಇವತ್ತು ರಮೇಶ್ ಕುಮಾರ್ ಅವರು ಸಲ್ಲಿಸ್ತಾ ಇರತಕ್ಕಂಥ ಬಿಲ್ ಆಗಿರಬಹುದು ಅಥವಾ ಆ ಕುರಿತಾಗಿ ಸದನದಲ್ಲಿ ಏನಾದರೂ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಯ್ತಾ ಈ ಬಾರಿ ತಿದ್ದುಪಡಿ ಜಾರಿ ಆಯ್ತು ಹ್ಮ್ ಕಾಯ್ದೆ ಕಾಯ್ದೆಯೇ ಜಾರಿ ಆಯ್ತು ಆ ಅತ್ಯಂತ ಕ್ರಾಂತಿಕಾರಿಕ ಕಾಯ್ದೆ ಅಂತೇಳಿ ರಮೇಶ್ ಕುಮಾರ್ ಹೇಳಿದ್ದಾವೆ ನಾವು ತುಂಬ ಅದರಲ್ಲಿ ವಿವರಗಳನ್ನು ಕೇಳಿದೆವು ಖಾಸಗಿ ವೈದ್ಯರ ಕೆಲವು ಸಮಸ್ಯೆಗಳನ್ನು ಕೂಡ ಹೇಳಬೇಕಾಯಿತು ನಮಗೆ ಯಾಕಂದರೆ ನಾವು ಸಮಾಜದ ಮಧ್ಯೆ ಇರುವರು ಈ ಖಾಸಗಿ ವೈದ್ಯರಿಗೆ ಆಗುವಂತೆ ಕಾಯ್ದೆಗಳನ್ನು ತರುವುದರಿಂದಾಗಿ ಸಮಾಜ ಸರಿಯಾಗ್ತದೆ ಎನ್ನುವಂಥ ಬರ ನಾವು ಯಾರೂ ಇಲ್ಲ ಖಾಸಗಿ ವೈದ್ಯರನ್ನು ಹಿತವನ್ನು ಗಮನದಲ್ಲಿಟ್ಟುಕೊಂಡೇ ನಾವು ಈ ತಿದ್ದುಪಡಿಯನ್ನು ತರಬೇಕು ಅಂತ ಹೇಳಿದಾಗ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿದರೆ ನಾವು ಕಡೆಗೆ ಅದನ್ನು ಪಾಸ್ ಮಾಡಿಕೊಟ್ಟಿದ್ದೇವೆ ಅದು ಕಾಯ್ದೆಯಾಗಿ ಇನ್ನೊಂದು ತಿಂಗಳಲ್ಲೋ ಎರಡು ತಿಂಗಳಲ್ಲೂ ಬರ್ತದೆ ಆ ಕಾಯ್ದೆ ಬಂದರೆ ಆ ಕಾಯ್ದೆ ಬಂದರೆ ಶಾಸಕನಾದ ನಾನು ಕೂಡ ಸರ್ಕಾರಿ ಆಸ್ಪತ್ರೆ ಸೇರಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸವಲತ್ತು ಇಲ್ಲದಿದ್ರೆ ಮಾತ್ರ ಅವ್ರು ರೆಫರ್ ಮಾಡಿದರೆ ಮಾತ್ರ ಖಾಸಗಿ ಆಸ್ಪತ್ರೆಗೆ ಹೋಗ್ಬೋದು ಒಂದು ವೇಳೆ ಅವ್ರು ರೆಫರ್ ಮಾಡಿದ್ರೆ ನನ್ನ ಬಿಲ್ಲನ್ನು ನಾನೇ ಕಟ್ಟಬೇಕು ಇವತ್ತು ನಮ್ಗೆ ಏನ್ ಮೆಡಿಕಲ್ ಅಂತ ಸಿಗ್ತದೆ ಅದಿನ್ ಮುಂದೆ ಸಿಗೋದಿಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕಂತ ಅವ್ರು ಹೇಳಿದ್ದಾರೆ ಹಾಗಾಗಿ ಜನಪ್ರತಿನಿಧಿಗಳು ಶಾಸಕರು ಸರ್ಕಾರಿ ಅಧಿಕಾರಿಗಳೆಲ್ಲರೂ ಕೂಡ ಸರ್ಕಾರದ ಶಾ ಆಸ್ಪತ್ರೆಗೆ ಹೋದ್ರೆ ಒಂದಿಷ್ಟು ಸೌಲಭ್ಯಗಳು ಉನ್ನತ ಆಗಬಹುದು ಅನ್ನೋದು ಅದರ ಯೋಚನೆ ಸರಿ ಇದೆ ನಿಜಕ್ಕೂ ನಿಜಕ್ಕೂ ಇವತ್ತು ಬಹುಶಃ ಈ ಒಂದು ವಿಚಾರವನ್ನ ಅದ್ಭುತವಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಮೆಚ್ಚಲಬೇಕಾಗಿರುವಂತದ್ದು ಇವತ್ತು ಶಾಸಕರು ಅಥವಾ ಜನಪ್ರತಿನಿಧಿಗಳು ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ವ್ಯವಸ್ಥೆ ತನಕ ತಾನಾಗಿ ಸರಿ ವಿಚಾರ ಅನ್ನುವಂತಹ ವಿಚಾರಿದೆ ಇದರ ಜೊತೆಯಲ್ಲಿಯೇ ಇವತ್ತು ನಾನು ತಮಲಕ್ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಈ ಸದನದ ಸಂದರ್ಭದಲ್ಲಿ ಬೇರೆ 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 ವಿಚಾರಗಳನ್ನ ಚರ್ಚೆ ಮಾಡಬಹುದಾಗಿತ್ತು ಅಥವಾ ಅವ್ರು ಕೇಳಿದಂತಹದ್ದು ಬೆಳಗಾವಿಯಲ್ಲಿ ರೈತರ ಸಮಸ್ಯೆ ಇದೆ ಮಹದಾಯಿಯ ಸಮಸ್ಯೆ ಇದೆ ಈ ಎಲ್ಲ ಸಮಸ್ಯೆಗಳ ಕುರಿತಾಗಿ ಯಾಕೆ ಸದನದಲ್ಲಿಯೇ ಈಗ ತಾವು ಹಾಗೆ ಆ ಒಂದು ವೈದ್ಯರ ಒಂದು ಆಕ್ಟ್ ಅನ್ನ ಏನು ಬದಲಾವಣೆಯನ್ನ ಹಾಗೆ ಇವುಗಳನ್ನು ಕೂಡ ಸದನದಲ್ಲಿ ಯಾಕೆ ತೀರ್ಮಾನವನ್ನು ತೆಗೆದುಕೊಳ್ಳಿ ಆಗುವುದಿಲ್ಲ ಅಂತ ತೀರ್ಮಾನ ಮಾಡಿರ್ತಾರೆ ಮಾಡ್ಲಿಕ್ಕೆ ಗೊತ್ತೇ ಮಾಡ್ತೇವೆ ನಾವು ನಾವು ವಿರೋಧ ನಾವು ಒಂದೇ ಸರ್ತಿ ಸರ್ಕಾರವನ್ನ ಟೀಕೆ ಮಾಡಲಿಕ್ಕೆ ಇದ್ದಂಗೆ ವೇದಿಕೆ ಅಲ್ಲ ಆದರೆ ವಿರೋಧ ಪಕ್ಷವರಾದ ನಾವು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಸಮಸ್ಯೆಗಳು ಅಲ್ಲಿರುವಂಥ ಆರೋಗ್ಯದ ಸಮಸ್ಯೆ ಅಲ್ಲಿರುವಂಥ ನೀರಾವರಿ ಸಮಸ್ಯೆ ಮಾದಾ ಯೋಜನೆಯ ಸಮಸ್ಯೆಗಳು ನೀವು ಹೇಳಿದಂಥ ರೈತರ ಸಮಸ್ಯೆಗಳು ಎಲ್ಲವನ್ನೂ ಚರ್ಚೆಗೆ ತಗೊಂಡಿದ್ದೇವೆ ಸರ್ಕಾರ ಕೆಲವು ಸಾರಿ ನಮ್ಮ ಪೂರಕವಾಗಿ ಸ್ಪಂದನೆ ಮಾಡ್ತಾ ಇಲ್ಲದ ಆ ಸರ್ಕಾರ ಏನು ಸರ್ಕಾರ ಅಂತ ಹೇಳಿ ಅಲ್ಲ ಆವಾಗ ವಿರೋಧ ಪಕ್ಷವರು ನಾವು ಒಟ್ಟು ಗಟ್ಟಿ ಹಿಡಿದು ಮಾತಾಡುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ ಇವತ್ತು ಬರೇ ಉತ್ತರ ಕನ್ನಡದಲ್ಲಿರುವಂಥ ಪ್ರದೇಶದ ಅಭಿವೃದ್ಧಿ ಮತ್ತು ಅಲ್ಲಿರುವಂಥ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮೂರು ದಿವಸಗಳ ಕಾಲ ವಹಿಸಿದ್ದೇವೆ ಅಲ್ಲಿ ಮೂರು ದಿವಸಗಳ ಕಾಲ ಬೆಳಗ್ಗೆ ಹತ್ತುವರೆ ಗಂಟೆ ಪ್ರಾರಂಭ ಆದರೆ ರಾತ್ರಿ ಹತ್ತು ಗಂಟೆವರೆಗೆ ಒಂಬತ್ತುವರೆ ಗಂಟೆವರೆಗೆ ಕೂಡ ಮಾಡಿದ್ದೇವೆ ಸರ್ ಅಲ್ಲ ಜನರ ಬಾಯಿಯಲ್ಲಿ ಇನ್ನೂ ಕೂಡ ಒಂದೇ ರೀತಿ ರೀತಿಯಾಗಿರ್ತ ಮಾತಿದೆ ಏನಂತ ಈ ಅಧಿವೇಶನಗಳು ಪಕ್ಕಾ ವೇಸ್ಟು ಇವರಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಅಧಿವೇಶನ ಬಂದಿದೆ ಎಲೆಕ್ಷನ್ ಬಿರುಸಿನಲ್ಲಿ ಅಧಿವೇಶನವನ್ನು ಹೆಚ್ಚಿನ ಶಾಸಕರು ಹೆಚ್ಚಿನ ಮುಖಂಡರು ನಿರ್ಲಕ್ಷಿಸಿಬಿಟ್ಟಿದ್ದಾರೆ ಅಂತ ಹೇಳಿ ಇರ್ಬೋದು ಗೊತ್ತಿಲ್ಲ ನಾವೇನೂ ಸಮರ್ಥನೆ ಮಾಡ್ತಾ ಇಲ್ಲ ನನ್ನ ದೃಷ್ಟಿಯಲ್ಲಿ ಶಾಸಕನಾದಮ ಅಧಿವೇಶನದಲ್ಲಿ ಭಾಗವಹಿಸಬೇಕು ನಾನು ಐವತ್ತು ಪ್ರಶ್ನೆಗಳನ್ನು ಕೇಳಿದ್ದೆ ದಿವಸಕ್ಕೆ ಐದರಿಂದ ಐವತ್ತು ಪ್ರಶ್ನೆಗಳನ್ನು ಕೇಳಿದೆ ಸುಮಾರು ಹೆಚ್ಚು ಕಡಿಮೆ ಮೂವತ್ತು ಮೂವತ್ತೈದು ಸೆಳೆ ಸೂಚನೆಯನ್ನು ಕೇಳಿದ್ದೆ ಹತ್ತಾರು ತ್ರೀ ತರ್ಟಿಯಲ್ಲಿ ಕೇಳಿದ್ದೆ ಅರ್ಧ ಗಂಟೆ ಚರ್ಚೆ ಹಾಕಿದ್ದೆ ವೇಳೆಯಲ್ಲಿ ಪ್ರಶ್ನೆ ಮಾಡಿದ್ದೆ ನಾವೆಲ್ಲ ಮಾಡಿದ್ದೇವೆ ಎಲ್ರೂ ಮಾಡ್ಬೇಕಂತ ಹೇಳುವ ನಾನು ಕೆಲವು ಕಡೆ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಹಣ ಖರ್ಚು ಮಾಡಿ ಬಂದಿರ್ತಾರೆ ಅವ್ರದವರಿಗೆ ವ್ಯವಹಾರಗಳು ಜಾಸ್ತಿ ಇರ್ತದೆ ಬಿಡ್ತಾರ ಬಿಡುತ್ತಾರ ನಿರ್ಬಂಧ ಹೇಳಿಕೇನು ಅಧಿಕಾರ ನಾವೆಲ್ಲ ಯಾಕೆ ಭಾಗವಹಿಸ್ತೇವೆ ಅಂತ ಹೇಳಿದ್ರೆ ನಾವೆಲ್ಲ ಯಾಕೆ ವಹಿಸುತ್ತೆ ನಾವೆಲ್ಲ ಹಣ ಇರೋನ್ ಖರ್ಚು ಮಾಡಿಲ್ಲ ಚುನಾವಣೆಯಲ್ಲಿ ಜನ ನಮ್ಗೆ ಗೋಟ್ ಹಾಕಿದ್ದಾರೆ ಅವ್ರ ಋಣ ಇದೆ ನಮಗೆ ಅದಕ್ಕೋಸ್ಕರ ಅವ್ರದ್ದೆಲ್ಲ ಇಟ್ಕೊಂಡು ಹೋಗ್ತೇವೆ ಸಮಸ್ಯೆಗಳನ್ನು ಕೇಳ್ತೇವೆ ಅದನ್ನ ಐವತ್ತು ಕೋಟಿ ಕೋಟಿ ಅವರು ಖರ್ಚು ಮಾಡಿದವರಿಗೆ ನಮಗೆ ನೀವು ಕೂಡ ಮಾಡಬೇಕು ಮಾತಿನ ಪ್ರಕಾರ ಇವತ್ತು ಜನರ ಋಣ ಇರುವವರು ಜವಾಬ್ದಾರಿಯನ್ನು ಹೊತ್ತುಕೊಂಡು ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಬರ್ತಾರೆ ಕಾಳಜಿ ಇಲ್ಲ ಅಂತ ಹೇಳಿ ಹೇಳಿದ್ದಲ್ಲ ಅವರು ವ್ಯವಹಾರ ಜಾಸ್ತಿ ಆಗಿರ್ತದೆ ಖರ್ಚಾ ದುಡಿಬೇಕಲ್ಲ ಪೂನಚೋಣೆ ಬಂತು ಅಂತ ಗೊತ್ತಿಲ್ಲ ಹಾಗಾಗಿ ಶಾಸಕರ ಕೊರತೆ ಇರಬಹುದು ಗೊತ್ತಿಲ್ಲ ನಾನು ಇನ್ನೊಂದು ಕರೆಯನ್ನ ಸ್ವೀಕರಿಸ್ತೇನೆ ತಮ್ಮ ಹೆಸರು ಮತ್ತು ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಉಡುಪಿಯಿಂದ ಹೇಳಿ 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 ಉಡುಪಿಯಿಂದ ಉಡುಪಿಯಿಂದ ಹೇಳಿ ಕೂಡ ಶ್ರೀನಿವಾಸ ರಾತ್ರಿ ನಮಸ್ಕಾರ ನಮಸ್ಕಾರ ಕೋಟಾ ಶ್ರೀರಾಜ್ ಪೂಜಾರಿ ಹೇಳಿದಾಗೆ ಅಧಿವೇಶನದಲ್ಲಿ ವೈದ್ಯಕೀಯ ವಿಷಯದಲ್ಲಿ ಅವರು ಹೇಳಿದ್ರು ಮಸೂದೆ ಪಾಸ್ ಆಗ್ಲಿಕ್ಕೆ ಬರ್ಲಿಲ್ಲ ಅಂತ ಆದ್ರೂ ವೈದ್ಯಕೀಯ ವಿಷಯದಲ್ಲಿ ನೋಡುವಾಗ ಮಸೂದೆ ಮಸೂದೆ ಪಾಸ್ ಮಾಡಿದ ರಮೇಶ್ ಕುಮಾರ್ ನಾನು ತುಂಬಾ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಅವರು ಆರೋಗ್ಯ ಸಚಿವರು ಮತ್ತೆ ನೋಡಿ ಉಡುಪಿಯಲ್ಲಿ ಒಂದೊಂದು ಹಾಸ್ಪಿಟಲ್ ಓಪನ್ ಮಾಡಿದ್ರು ಅವರೊಂದು ಭಾಷಣದಲ್ಲಿ ಹೇಳಿದ್ರು ಅದು ನಾನಿಗೆ ಹೇಳ್ಬೇಕ ಮಾಡುವ ಗೊತ್ತಾಗುದಿಲ್ಲ ಗೊತ್ತುಂಟ ಭಾಷಣದಲ್ಲಿ ಇಲ್ಲಿ ಕೌಂಟ್ ಕೌಂಟ್ರಿ ಕ್ಯಾಶ್ ಕೌಂಟರ್ ಒಂದು ಇಡಬಾರ್ದು ಅಂತ ಹೇಳಿದ್ರು ಮತ್ತೆ ನೋಡಿ ಇದು ಬಡವರ ಟ್ಯಾಕ್ಸ್ ಇಂದ ಬಂದ ಹಣ ಬಡವರು ಕೊಟ್ಟ ಹಣದಲ್ಲಿ ಆಸ್ಪತ್ರೆ ಮಾಡ್ತಿದ್ದೆ ಅಲ್ಲಿ ಒಂದ್ ರೂಪಾಯಿ ತಗೊಳ್ಬಾರ್ದು ಕೋಟಾ ಶ್ರೀನಿವಾಸ ಪೂಜಾರಿಗೆ ಸಹ ಅನುಭವ ಉಂಟು ಅವ್ರು ಹೇಗೆ ಹೇಳಿದ್ರು ನನಗೇನು ನಾನು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೇನೆ ಹೇಳಿದ್ರು ನಿಜವಾಗಿ ಅವರನ್ನ ನಾನು ಮೆಚ್ಚಿದ್ದೇನೆ ನಾನು ಅವರೊಂದ್ ಬೆಂಗಳ ಮೀಟ್ ಆಗಿದ್ದೇನೆ ಹೇಳಿ ಆದ್ರೂ ನಿಜವಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂತ ಒಂದು ಅನುಭವಿಯ ಹಿರಿಯ ಮಂತ್ರಿಗಳು ಒಂದು ಆರು ತಿಂಗಳೊಳಗೆ ಉಡುಪಿ ಉಡುಪಿ ಉಸ್ತುವಾರಿ ಸಚಿವ ಪ್ರಮೋದ್ ಬಸವರಾಜು ನೇತೃತ್ವದಲ್ಲಿ ಒಂದು ಆಸ್ಪತ್ರೆ ಮಾಡಿದ್ದಾರೆ ಆದ್ರೆ ಹಿಂದಿನ ಸರ್ಕಾರದಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಆರೋಗ್ಯ ಸಚಿವರಾದ್ರ ಯಾವ ಇಂಥ ಕೆಲಸ ಮಾಡಿಲ್ಲ ಅದು ಕೋಟಾ ಶ್ರೀನಿವಾಸ ಪೂಜಾರಿ ಗೊತ್ತುಂಟು ಅನುಭವ ಉಂಟು ಒಂದು ಮಾತು ಹೇಳಿದ್ರು ಒಳ್ಳೆ ಕೆಲಸ ಮಾಡುವಾಗ ನಾವ್ ಎಂತ ಹೇಳ್ಬಾರ್ದು ಅಂತ ಕರ್ನಾಟಕದ ಮಟ್ಟಿಗೆ ಹೇಳುದಾದ್ರೆ ಉಡುಪಿಯಲ್ಲಿ ಇಂತ ಒಂದು ಆಸ್ಪತ್ರೆಗೆ ಮಾನ್ಯ ಉಸ್ತುವಾರಿ ಸಚಿವ ಪ್ರಮೋದ್ ಮೋದಿ ನೇತೃತ್ವದಲ್ಲಿ ಇಷ್ಟು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಾವು ನಿಜವಾಗಿ ಒಂದು ಮೆಚ್ಚುಗೆಯನ್ನು ಕಳಿಸ್ಬೇಕು ಯಾಕಂದ್ರೆ ಅದನ್ನು ಪೇಪರ್ ಅವರು ಹಾಕ್ದಿಲ್ಲ ಅವ್ರು ಹಾಕ್ದಿಲ್ಲ ನಮ್ಮ ಸ್ಪಂದನೆ ಟಿವಿಯವ್ರು ಹಾಕ್ತಾರೆ ನಾವು ರಾಜೇಶ್ ಇದನ್ನು ಮತ್ತೊಂದು ಸಹ ಮಾತಾಡಿದ್ದೇವೆ ನಿಜವಾಗಿ ಅಧಿವೇಶನದಲ್ಲಿ ಆಗುದಿಲ್ಲ ಯಾಕಂತ ಅಧಿವೇಶನದಲ್ಲಿ ಅವರು ಬರ್ಲಿಲ್ಲ ಇವರು ಬರ್ಲಿಲ್ಲ ಅಧಿವೇಶನ ಖರ್ಚು ವೆಚ್ಚ ಸರ್ಕಾರಕ್ಕೆ ಬಿತ್ತದು ಅದ್ರಲ್ಲಿ ಹಿಂದಿನವರು ಭಾಗವಹಿಸ್ತಾರೆ ಮುಂದಿನವರು ಭಾಗವಹಿಸ್ತಾರೆ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಬಹುಶಃ ಅಧಿವೇಶನ ಸಫಲಗೊಂಡಿದೆ ಅಂತ ತಾವು ಹೇಳ್ತಾ ಇದ್ದೀರಿ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಸರ್ ನಾನು ಬಹುಶಃ ಇವರು ಹೇಳಿದಂತಹ ವಿಚಾರಗಳ ಕುರಿತಾಗಿ ತುಣುಕು ಚುಟಕಾಗಿ ತಮ್ಮಲ್ಲಿ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಉಡುಪಿಯಲ್ಲಿ ಇರ್ತಕ್ಕಂತಹ ಇನ್ನೊಂದು ವಿಚಾರ ಬಹುಶಃ ತಮ್ಮ ಗಮನಕ್ಕೆ ಈಗಾಗಲೇ ಬಂದಿರಬಹುದೇನೋ ಆಸ್ಪತ್ರೆ ನಿರ್ಮಾಣದ ಸಂದರ್ಭದಲ್ಲಿ ಕೂಡ ಈ ಆಸ್ಪತ್ರೆಯನ್ನ ಬಿಆರ್ ಶೆಟ್ಟಿ ಅವರಿಗೆ ವಹಿಸಿ ಕೊಡಬಾರದು ಅನ್ನುವಂಥ ಧ್ವನಿ ಕೂಡ ಕೇಳಿ ಬಂದಿತ್ತು ಅದರ ಜೊತೆಯಲ್ಲಿ ಇದು ಮಾಡ್ತಾ ಇರುವಂತಹ ಪ್ರತಿಭಟನೆ ಅಂತ ಬಂದಿತ್ತು ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಮಾಡಿದೆ ಬಿ ಆರ್ ಶೆಟ್ಟಿ ಅವರು ಬಿ ಆರ್ ಅವರು ಕೇಳಿ ನಾನು ಹೇಳ್ತೇನೆ ನನಗದ್ರಲ್ಲಿ ಇಲ್ಲ ಬಿ ಆರ್ ಶೆಟ್ಟಿ ಅವರು ಆಸ್ಪತ್ರೆಯನ್ನು ಮಾಡ್ತಾರೆ ಅದರಲ್ಲಿ ಉಚಿತವಾಗಿರುವಂಥ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆಯನ್ನು ಅವರನ್ನು ತಗೊಂಡು ಉಚಿತವಾಗಿ ನಡೆಸ್ತಾರೆ ಅನ್ನುವಂಥ ಸುದ್ದಿಗಳು ಬಂತು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ತಮ್ಮ ಆತಂಕವನ್ನು ತಮ್ಮ ಸಂದೇಹವನ್ನು ತಮಗಿರುವಂಥ ಅನುಮಾನಗಳನ್ನು ಸರಿಪಡಿಸ್ಕೊಳ್ಬೇಕಾದ ಅಗತ್ಯ ಇದೆ ಒಂದೆರಡು ಜನ ಅಂತ ಹೇಳಿದ್ರೆ ಬೇರೆ ಸಿಟ್ರ್ ಆಸ್ಪತ್ರೆ ಮಾಡ್ತಾರೆ ಭಾಳ ದೊಡ್ಡವರು ಬಡವರಿಗೆ ಕೊಡ್ತಾರೆ ಅಂತ ನಿಮಗೇನು ಗ್ಯಾರಂಟಿ ಅನ್ನುವಂಥ ಚರ್ಚೆಗಳು ಬಂತು ಆಗ ಭಾರತೀಯ ಜನತಾ ಪಕ್ಷ ಏನು ಹೇಳಿತ್ತು ನಾವೆಲ್ಲ ಏನು ಹೇಳಿದ್ದು ಅಂತ ಹೇಳಿದರೆ ನೀವು ಆಸ್ಪತ್ರೆಯನ್ನು ಉಚಿತವಾಗಿ ಮಾಡ್ತೀರಿ ಅನ್ನೋದನ್ನು ನಂಬಲಿಕ್ಕೆ ಅರ್ಹ ಅಲ್ಲ ಹಾಗಾಗಿ ಅದನ್ನು ಉಚಿತವಾಗಿ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಬೇಕು ಅಂತೇಳುವಂಥ ಕೆಲವು ವಿಚಾರಗಳನ್ನು ನಾವು ಮುಂದಿಟ್ಟು ಕೆಲವು ಸಂದೇಹಗಳನ್ನು ವ್ಯಕ್ತಪಡಿಸಿದ್ದೆವು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕದು ಅದು ಸರಿ ತಪ್ಪು ನೀವು ಮಾಡದೇ ಸರಿ ನಾವು ಮಾಡದೇ ತಪ್ಪಲ್ಲ ನಾವು ಹಾಗೆ ಹೇಳಿದ್ರಿಂದಾಗಿ ಒಂದಷ್ಟು ವಿಚಾರಗಳಿಗೆ ಚರ್ಚೆಗಳು ಬಂತು ಅವರು ಹೇಳಿದರು ಇಲ್ಲ ನಾನು ನನ್ನ ತಾಯಿ ಹೆಸರಿಗೂ ಮತ್ತು ಒಂದು ಹೆಸರಿಗೂ ಮಾಡ್ತಾ ಇದ್ದೇನೆ ನಾನು ಇದನ್ನು ಪೂರ್ಣ ಉಚಿತವಾಗಿ ಮಾಡ್ತೇವೆ ಉಳಿದಿರುವಂಥ ಮೇಲ್ಗಡೆ ಮಾಡಿರುವಂಥದ್ದು ತನಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಶ್ರೀಮಂತ ರೋಗಿಗಳಿಗೋಸ್ಕರ ಮೀಸಲಿಡ್ತೇವೆ ಅಂತ ಹೇಳಿದರು ನಾವು ಅದು ನಮ್ಮದೇ ಮೊನ್ನೆ ಪ್ರತಿಭಟನೆ ಮಾಡಲಿಲ್ಲ ಪ್ರಾರಂಭದಲ್ಲಿ ನಾವು ಆ ಸಂದೇಹವನ್ನು ವ್ಯಕ್ತಪಡಿಸಿದ್ದೇವೆ ಪ್ರಜಾಪ್ರಭುತ್ವಕ್ಕೂ ವಿರೋಧ ಪಕ್ಷದವರು ಯಾವಾಗಲೂ ಕೂಡ ಚಿಚ್ಚಬೇಕು ತೀಡಬೇಕು ಚರ್ಚೆ ಮಾಡಬೇಕು ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಕೇಳಬೇಕು ಸರಿದಾರಿಗೆ ನಡ್ಕೊಂಡು ಹೋಗುವಂಥ ವ್ಯವಸ್ಥೆಗಳು ಮಾಡಬೇಕು ಅಲ್ಲ ನನಗೆ ಎಲ್ಲೋ ಒಂದು ಕಡೆ ನಾನು ತಮ್ಮಲ್ಲಿ ಪ್ರಶ್ನೆ ಪ್ರಶ್ನೆಗಳಿಗೆ ಇಷ್ಟಪಡ್ತೇನೆ ಹಾಗಾದರೆ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಮಾತ್ರ ಗೊತ್ತಾಯ್ತಾ ವಿರೋಧ ಪಕ್ಷದಲ್ಲಿದ್ದುಕೊಂಡು ಈ ಇಪ್ಪತ್ತು ದಿನಗಳ ಕಾಲ ಹಿಂಪಡೆದದ್ದು ಅಥವಾ ಇಪ್ಪತ್ತು ದಿನಗಳ ಕಾಲ ಮೊಟಗುಗೊಳಿಸಿದ್ದು ಅಧಿವೇಶನವನ್ನ ಅಂತ ಹೇಳಿ ಯಾಕಂತ ಹೇಳಿದ್ರೆ ಬಿಜೆಪಿ ಅನೇಕ ಮುಖಂಡರು ಈ ಕುರಿತಾಗಿ ಧ್ವನಿ ಎತ್ತಿದ್ದನ್ನು ನಾವು ಗಮನಿಸುತ್ತೇ ಇಲ್ಲ ಸದನದಲ್ಲಿ ಸದನದಲ್ಲಿ ಈಶ್ವರಪ್ಪನವರು ಹೇಳಿದ್ದಾರೆ ಜಗದೀಶ್ ಶೆಟ್ಟರು ಹೇಳಿದ್ದಾರೆ ನೀವು ಅರವತ್ತು ದಿವಸಗಳ ಕಾಲ ಸದನ ನಡೆಸಬೇಕಾಗಿತ್ತು ಇಪ್ಪತ್ತು ದಿವಸ ಮಟಕ ಮಾಡಿದ್ದೀರಿ ಇದರಿಂದಾಗಿ ಯಾವುದೋ ಹಳ್ಳಿಯ ಯಾವುದೋ ಮೂಲೆಯ ಯಾವುದೋ ಬಡವನೊಬ್ಬನ ಸಮಸ್ಯೆಗಳನ್ನು ಉಲ್ಲೇಖ ಮಾಡುವಂತ ಅವಕಾಶಗಳು ಹೋಯ್ತು ನಮಗೆ ಅನ್ನುವಂಥ ಮಾತುಗಳನ್ನ ಅನೇಕ ಸಾರಿ ಸದನದಲ್ಲಿ ಹೇಳಿದ್ದಾರೆ ಹಾಗಾಗಿ ಸರ್ಕಾರ ಕೆಲವು ಸಾರಿ ನಿರ್ಧಾರವನ್ನು ಸರ್ಕಾರ ತಗೊಳ್ಬೇಕು ಈ ವೇದಿಕೆಯಲ್ಲಿ ಟೀಕೆ ಮಾಡೋದು ಎಷ್ಟು ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರ ಅರವತ್ತು ದಿವಸಗಳ ಕಾಲ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಸರ್ಕಾರ ಹೇಳಬೇಕು ನಾನು ಸದನ ನಡೆಸ್ತಾ ಇದ್ದೇವೆ ಮೊನ್ನೆ ರೆಡಿಯಾಗಿ ಚರ್ಚೆ ಮಾಡೋಣ ಅಂತ ಹೇಳಿ ಮಾಡಿಲ್ಲ ಅಂತೇಳಿ ಆರೋಪ ಮಾಡಿದೆವು ನಾವು ನೀವು ಮಾಡಿಲ್ಲ ಸರ್ಕಾರ ಮಾಡಬೇಕು ಅಂತ ಹೇಳಿದೆವು ಆ ಕೆಲಸಗಳನ್ನ ನಾವು ಮಾಡಿದ್ರು ನಾವು ತಪ್ಪೆ ಕೂಡ ಕೂಡ ಸರ್ಕಾರದಲ್ಲಿ ಇಷ್ಟ ಅಲ್ಲ ಇವತ್ತು ಇವತ್ತು ಅನೇಕ ವಿಚಾರಗಳನ್ನ ವಿಚಾರಗಳನ್ನ ಪ್ರತಿಯೊಂದು ಪರಿವರ್ತನೆ ರ್ಯಾಲಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಕೂಡ ಆದ್ರೆ ಈ ಅಧಿವೇಶನ ಮೊಡಗುಗೊಳಿಸಲಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ಇಂಥ ರೀತಿಯಲ್ಲಿ ಆಯಿತು ಇಂಥ ಸಮಸ್ಯೆಗಳಾಯ್ತು ಇವುಗಳನ್ನ ಹೇಳಿದ್ದು ಮಾತ್ರ ಬಹಳ ಕಡಿಮೆ ಅನ್ನುವ ಹಾಗೆ ಇರ್ಬೋದು ಶಾಸನ ಸಭೆಯಿಂದ ಹೊರಗಿದ್ದವರು ಹೇಳದೇ ಇರಬಹುದು ಶಾಸಕರು ನಾವೆಲ್ಲ ಹೇಳಿದ್ದೇವೆ ಆಸಕ್ತಿ ಇರುವವರು ಹೇಳಿದ್ದೇವೆ ನಮ್ಮ ಹತ್ರ ಇನ್ನೂ ಅಜೆಂಡಗಳಿತ್ತು ಇನ್ನೂ ಪ್ರಶ್ನೆಗಳಿತ್ತು ಇನ್ನೂ ಚರ್ಚೆಗಳಿತ್ತು ಬಡವರ ಬಡವರ ಮನೆಗಳನ್ನು ಯಾವ ರೀತಿ ಹಂಚಿಕೆ ಮಾಡ್ತೀರಿ ಕೇಳಿದ್ರೆ ಈ ಎರಡು ವರ್ಷಗಳಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳನ್ನು ಮಂಜೂರು ಮಾಡಿದೆ ಸರ್ಕಾರ ಪೂರ್ಣ ಆಗಿದೆ ಎಷ್ಟು ಕೇಳಿದರೆ ಇಪ್ಪತ್ತು ಸಾವಿರ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳನ್ನು ಮಂಜೂರು ಮಾಡಿದ್ದೇವೆ ಅಂತ ಹೇಳಿ ವಸತಿ ಸಚಿವ ಕೃಷ್ಣಪ್ರಭು ನನಗೆ ಉತ್ತರ ಕೊಟ್ಟಿದ್ದಾರೆ ಸದನದಲ್ಲಿ ಎಷ್ಟು ಮಾಡಿದ್ದೀರಿ ಪೂರ್ಣಗೊಳಿಸಿದ್ದೀರಿ ಕೇಳಿದ್ರೆ ಇಪ್ಪತ್ತು ಸಾವಿರ ಹತ್ತು ಪರ್ಸೆಂಟು ಮನೆ ಆಗಿಲ್ಲ ಇನ್ನು ಎರಡು ಲಕ್ಷದ ಹತ್ತು ಸಾವಿರ ಯಾವಾಗ ಮಾಡ್ತೀರಿ ಕೇಳಿದ್ರೆ ಉತ್ತರ ಕೊಡ್ತಾ ಇಲ್ಲ ಸರ್ಕಾರ ಇಂಥ ವಿಚಾರಗಳು ವಿಸ್ತೃತವಾದಂಥ ಚರ್ಚೆಗಳನ್ನು ಮಾಡಿದರೆ ಬಡವರಿಗೆ ಸಹಾಯ ಆಗ್ತದೆ ಇದು ನನ್ನಂತ ಹೇಳೋದು ಬಿಡುಗಡೆಯನ್ನ ಮಾಡ್ಲಾಗ್ತದೆ ಗಳಲ್ಲಿ ಇವೆಲ್ಲವನ್ನ ಕೂಡ ಸರಿಯಾಗಿ ಅದು ವಿನಿಯೋಗ ಆಗಿದೆಯೋ ಇಲ್ವೋ ಅನ್ನೋದನ್ನ ಅದನ್ನ ಸರ್ಕಾರಕ್ಕೆ ಸರಿಯಾಗಿ ತೋರಿಸುವಂತ ಜವಾಬ್ದಾರಿ ವಿರೋಧ ಪಕ್ಷದವರ ಮೇಲೆ ಕೂಡ ಇರ್ತದೆ ಇದನ್ನ ಎಲ್ಲಿವರೆಗೆ ಸಮರ್ಥನೆಯನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಥವಾ ಎಲ್ಲಿವರೆಗೆ ಅದನ್ನ ಆಡಳಿತ ಪಕ್ಷಕ್ಕೆ ಮುಟ್ಟಿಸುವಂತ ಜವಾಬ್ದಾರಿಯನ್ನು ಸಾಮಾನ್ಯವಾಗಿ ವಿರೋಧ ಪಕ್ಷವರು ಅಜೆಂಡದ ಮೇಲೆ ಚರ್ಚೆಗಳನ್ನು ಮಾಡಬೇಕಾಗ್ತದೆ ನಮ್ಮ ಮನಸ್ಸು ಬಳ್ದ ಒಂದೇ ಸರ್ತಿ ಸದನವಾಗಿ ಹೇಳುವಂತಕ್ಕಿಲ್ಲ ನಮಗೆ ಅದಕ್ಕೆ ಬೇರೆ ಬೇರೆ ನಿಯಮಗಳಿರ್ತದೆ ಅಜೆಂಡದ ಮೇಲೆ ಮಾಡುವಾಗ ಸರ್ಕಾರದ ಎಲ್ಲ ಲೋಪದೋಷಗಳು ಅಂತ ಹೇಳಿದೆವು ಪ್ರಶ್ನೋತ್ತರದಲ್ಲಿ ಶೂನ್ಯ ವೇಳೆಯಲ್ಲಿ ಚರ್ಚೆಯಲ್ಲಿ ಬೇರೆ ಬೇರೆ ವಿಚಾರ ಇಲಾಖಾವಾರು ಚರ್ಚೆಗಳಲ್ಲಿ ಉತ್ತರ ಕನ್ನಡ ಚರ್ಚೆಯಲ್ಲಿ ಸರ್ಕಾರದ ಲೋಪದೋಷಗಳನ್ನು ಸರ್ಕಾರದ ಮುಖಕ್ಕೆ ಹಿಡಿದು ಮತ್ತು ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ದೇವೆ ಅನೇಕ ಸಂದರ್ಭದಲ್ಲಿ ಸರ್ಕಾರವನ್ನು ಟೀಕೆ ಮಾಡ್ತಾನೆ ಇದ್ದರೆ ಜನರು ಕೂಡ ನಮ್ಮ ಬಗ್ಗೆ ಗಂಭೀರವಾಗಿ ತಗೊಳ್ಳೋದಿಲ್ಲ ಯಾವಾಗಲೂ ಟೀಕೆ ಮಾಡ್ತಾರಪ್ಪ ಇವರಿಗೆ ಉತ್ತರವಿಲ್ಲ ಅನ್ನೋವಂಥ ಭಾವನೆಗಳು ಬರುತ್ತೆ ಆದರೆ ಸರ್ಕಾರದಲ್ಲಿ ನೀವು ಇಲ್ಲಿ ತಪ್ಪು ಮಾಡಿದ್ದೀರಿ ಇದು ಸರಿ ಮಾಡಬೇಕು ಅನ್ನೋಂಥ ಆಗ್ರಹಗಳನ್ನು ಮಾಡಿದ್ದೇವೆ ಬಹುತೇಕ ಸರ್ಕಾರ ತಿದ್ದಿದ್ದೇವೆ ತಿಳಿದಿದ್ದೇವೆ ಸರಿದಾರಿ ತರಗೊಳ್ಳಲಿಕ್ಕೆ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ ನಾವು ಅದರಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ನನಗನ್ಸಿದೆ ಇಪ್ಪತ್ತು ದಿವಸಗಳ ಕಾಲ ಹೆಚ್ಚು ಸಿಕ್ಕಿದ್ದರೆ ಇನ್ನಷ್ಟು ಕರ್ನಾಟಕ ಜನರಿಗೆ ಸಹಾಯ ಆಗ್ತದೆ ಅಂತ ನನಗನ್ಸಿತ್ತು ಎಸ್ ಸರ್ ಎಸ್ ಸರ್ ಇನ್ನೂ ಅನೇಕ ವಿಚಾರಗಳನ್ನು ತಮ್ಮ ಮೊಟ್ಟಿಗೆ ಚರ್ಚೆ ಮಾಡಲಿಕ್ಕಿದೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ ಮುಂದುವರಿಯುತ್ತದೆ ವಿರಾಮದ ಬಳಿಕ ಮತ್ತೊಮ್ಮೆ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಮಯಾವಕಾಶದ ಅಭಾವ ಇರುವುದನ್ನು ಕೆಲವೇ ಕರಗಳನ್ನು ಮಾತ್ರ ಸ್ವೀಕರಿಸ್ತೇವೆ ಸೊ ಕೋಡಾ ಶ್ರೀನಿವಾಸ ಪೂಜಾರಿ ಅವರಿಗೆ ಮತ್ತೊಮ್ಮೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇದರ ಜೊತೆಯಲ್ಲೇ ಚರ್ಚೆ ಆಗಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ ತಾವು ಈ ಹಿಂದಿನಿಂದ ಕೂಡ ಧ್ವನಿ ಎತ್ತಿದ್ರಿ ಮೌಢ್ಯ ನಿಷೇಧ ಕಾನೂನು ಈ ಕುರಿತಾಗಿ ತಾವೇನು ಹೇಳ್ತೀರಿ ಅಥವಾ ಅಧಿವೇಶನದಲ್ಲಿ ಏನಾಗಿದೆ ಇಲ್ಲ ಮೌಢ್ಯ ನಿಷೇಧ ಕಾನೂನನ್ನು ಸರ್ಕಾರ ತಂದಿದೆ ಮೌಢ್ಯ ನಿಷೇಧ ಕಾಯ್ದೆಯನ್ನು ತರಬೇಕು ಅನ್ನೋದು ಕಾಂಗ್ರೆಸ್ ಸರ್ಕಾರದ ಒಂದು ಆಶಯ ಭಾಳ ಅಧಿಕಾರಕ್ಕೆ ಬಂದ ನಂತರ ಬೇರೆ ಬೇರೆ ಸ್ವಾಮೀಜಿಯವರು ಬೇರೆ ಬೇರೆ ಪ್ರಗತಿಪರರು ಮೌಢು ನಿಷೇಧ ಕಾಯ್ದೆಯನ್ನು ತರಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತರ್ತಾಯಿದ್ರು ನಾವು ಹೇಳಿದೆವು ಮೂಢನಂಬಿಕೆ ಕಾಯ್ದೆಯನ್ನು ನೀವು ತಗೊಂಡು ಬಂದರೆ ನಮ್ದೇನು ಆಕ್ಷೇಪ ಇಲ್ಲ ಆದರೆ ಸಮಾಜದಲ್ಲಿರುವಂಥ ಇಡೀ ರಾಜ್ಯದ ಎಲ್ಲ ವರ್ಗದ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಾಂಗದವರಿಗೂ ಅನ್ವಯಿಸುವಂಥ ಕಾಯ್ದೆ ನೀವು ತೆಗೆದುಕೊಂಡು ಬನ್ನಿ ಅಂತ ಹೇಳಿದೆವು ಅವರು ಈಗ ತಂದಿರುವಂಥ ಕಾಯ್ದೆಯ ಬಗ್ಗೆ ನಮ್ದು ಆಕ್ಷೇಪಗಳಿಲ್ಲ ಆದರೆ ಆತಂಕಗಳೇನು ಅಂತ ಹೇಳಿದರೆ ಆಕ್ಷೇಪವನ್ನು ಆತಂಕದ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ ವ್ಯಕ್ತಪಡಿಸಿದಾವೇನು ಅಂತ ಹೇಳಿದ್ರೆ ನೀವು ಮೌಢ್ಯದ ಕಾಯ್ದೆಯನ್ನು ತೆಗೆದುಕೊಂಡು ಬಂದ್ರಿ ಆ ಮೌಢ್ಯದ ಕಾಯ್ದೆಯಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಈ ಹಿಂದೂ ಧರ್ಮದವರು ಈ ಕೆಂಡ ಸೇವೆಯನ್ನು ನಿಷೇಧ ಮಾಡುತ್ತೆ ನಿಷೇಧ ನಿಷೇಧ ಮಾಡುತ್ತೆ ಉದಾಹರಣೆಗೆ ಯಾರೋ ಒಬ್ರು ಮದುವೆ ಆದಾಗ ತನ ಮಕ್ಕಳಾಗಿಲ್ಲ ನನ್ನ ಮಗು ಆದ್ರೆ ನಾವು ಗೆಂಡ ತುಳಿಯುತ್ತೇವೆ ಅಂತ ಹೇಳುವಂತ ಸಂಪ್ರದಾಯಗಳು ಇವತ್ತು ನಮ್ಮಲ್ಲಿ ಇದೆ ಆ ಗೆಂಡ ತುಳಿಯುವುದು ಅದು ಅವರ ದೇಹದ ಮೇಲೆ ಅವರ ಕಾಲಿಗೆ ಏನಾದರೂ ಪೆಟ್ಟಾಗುವಂಥ ಗಂಡು ತುಳಿಬೇಕಂತೇನೆ ಒಂದು ವ್ಯವಸ್ಥೆಗಳಿದೆ ಅದಕ್ಕೆ ಆ ಗಂಡವನ್ನು ತುಳಿದು ತಮ್ಮ ಹರಕೆಯನ್ನು ತಿಳಿಸುವಂಥ ಸಂಪ್ರದಾಯಗಳಿದೆ ಇದನ್ನು ಅವರು ನಿಷೇಧ ಮಾಡಿದ್ದಾರೆ ಈಗ ಯಾಕೆ ಯಾಕಂದರೆ ನೋವಾಗ್ತದೆ ಅಂತೇಳಿ ಆದರೆ ಇತರ ಧರ್ಮ ಇತರ ಧರ್ಮದಲ್ಲಿ ನೋವಾಗುವಂಥ ಯಾವುದೇ ಸಂಪ್ರದಾಯಗಳಿಗೆ ನಿಷೇಧ ಮಾಡಿಲ್ಲ ಈಗ ಕುಕ್ಕೆಲಿರುವಂಥ ಮ ಎಡೆ ಸ್ನಾನ ಮಡೆ ಸ್ನಾನವನ್ನು ನಿಷೇಧ ಮಾಡಿರ್ತಾರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾನೇ ಧಾರ್ಮಿಕ ದತ್ತೆಯಾಗಿ ಮಂತ್ರಿಯಾಗಿರುವಾಗ ಅದನ್ನು ಹೈಕೋರ್ಟಿಗೆ ಒಂದು ಅಪಿದವದ್ದು ಕೊಟ್ಟು ಆ ಸ್ನಾನ ಅನ್ನೋದನ್ನು ಎಡೆ ಸ್ನಾನ ಆಗಿ ಪರಿವರ್ತನೆ ಮಾಡಿದೆವು ಮೊದಲು ಎಂಜಲ ಸೇವೆಯನ್ನು ಏನು ಮಾಡ್ತಾ ಇದ್ದಾರೆ ಅದನ್ನು ತೆಗೆದು ಕೇವಲ ಊಟದ ಮೇಲೆ ಅದು ಎಂಜಲಲ್ಲ ಊಟದ ಮೇಲೆ ಹೋಗುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿದೆವು ಎಡೆ ಸ್ನಾನ ಅಂತೇಳಿ ಹರಕೆ ಹರ್ಕೊಂಡವರು ಭಾವನಾತ್ಮಕ ಸಂಬಂಧಗಳಿರುವುದು ಅದನ್ನು ಪೂರೈಸ್ತಾ ಇದ್ದಾರೆ ನೀವು ಅದನ್ನು ನಿಷೇಧ ಮಾಡ್ತೀರಿ ನೀವು ನಿಷೇಧ ಮಾಡ್ತೀರಿ ಆದರೆ ನಾವು ಅದನ್ನು ಆಕ್ಷೇಪ ಮಾಡಿದ್ರೆ ಮತ್ತೆ ಯೋಚನೆ ಮಾಡೋಣ ಆದರೆ ಒಂದೇ ಧರ್ಮಕ್ಕೆ ಸೀಮಿತಗೊಳಿಸಿದ್ದೀರಿ ನೀವು ಕೇವಲ ಹಿಂದೂ ಧರ್ಮದಲ್ಲಿ ಆಗಿರುವಂಥ ಸಂಪ್ರದಾಯಗಳಿಗೆ ನಿಷೇಧ ಮಾಡುವಂಥ ವ್ಯವಸ್ಥೆಗಳು ಮಾಡಿದ್ದೀರಿ ಅನ್ಯ ಧರ್ಮಗಳಿಗೆ ಆಗಿರುವಂಥ ನೋವುಗಳಿಗೆ ನುರಿಗಳಿಗೆ ನೀವೇನು ಹೇಳ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ನಾವು ಹೇಳಿದೆವು ನಮ್ಮ ಚರ್ಚೆಗೆ ಸರ್ಕಾರ ಉತ್ತರ ಕೊಟ್ಟರು ಕೂಡ ನಮ್ಮನ್ನು ತೃಪ್ತಿದಾಯಕ ಮಾಡಿಸ್ಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಕಾನೂನು ಮಂತ್ರಿಗಳಿಗೆ ಆನಂತರ ನಾವು ನಮ್ಮ ಹೋರಾಟವನ್ನು ಮುಂದೆ ಅವರಿಗೆ ಬಹುಮಾದ ಮೇಲೆ ಪಾಸ್ ಮಾಡ್ಕೊಂಡು ಹೋಗಿದ್ದಾರೆ ನಾನು ಕೇಳ್ತೇನೆ ಈ ಎಲ್ಲ ಚರ್ಚೆಗಳು ಆಗ್ತಾವಲ್ಲ ಇವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರಬಹುದು ಅಂತ ನಂತರ ಅದು ಕಾನೂನಾಗಿ ಬರುತ್ತೆ ಅಲ್ಲ ಯಾಕಂದ್ರೆ ಜನಗಳು ಈ ಹಿಂದಿನಿಂದ ನೋಡ್ಕೊಂಡು ಬಂದದ್ದು ಇವರು ಪ್ರಶ್ನೆಗಳನ್ನ ಕೇಳ್ತಾರೆ ಅವರು ಏನೋ ಒಂದು ಗಾಳಿಯಲ್ಲಿ ತುರುವಂತ ಉತ್ತರಗಳನ್ನು ನೀಡ್ತಾರೆ ಅಲ್ಲ ಪ್ರಶ್ನೆಗಳನ್ನ ಕೇಳಿದಾಗ ಸರ್ಕಾರ ಉತ್ತರ ಕೊಟ್ರೆ ಅದು ಸಾಮಾನ್ಯ ಇದಲ್ಲ ಅದಕ್ಕೆ ಶಾಸನಬದ್ಧವಾದಂತ ಬೈಂಡಿಂಗ್ ಇದೆ ಇಲ್ಲಿ ನೀವು ಪ್ರಶ್ನೆಗಳನ್ನು ಹೇಳ್ತಾ ಇರುವಾಗ ಅದು ರೆಕಾರ್ಡ್ ಆಗುತ್ತೆ ಉತ್ತರಗಳು ಕೂಡ ಬರ್ಕೊಂಡು ಬರ್ಕೊಂಡಿರ್ತಾರೆ ರೆಕಾರ್ಡ್ ಆಗುತ್ತೆ ನಾಳೆ ಬೆಳಿಗ್ಗಿನೊಳಗೆ ಅದು ಬಂದು ನಮ್ಮ ಕೈಗೆ ಪ್ರತಿ ಸೇರಿ ಬಿಡುತ್ತೆ ಅದು ನಾವು ಏನು ಹೇಳಿದ್ದೇವೆ ಸರ್ಕಾರ ಏನು ಹೇಳಿದೆ ಅದು ಆಗಿರುತ್ತೆ ನಮ್ಮ ಕೈಯಲ್ಲಿ ಒಂದು ವೇಳೆ ಸದನದಲ್ಲಿ ಕೊಟ್ಟ ಭರವಸೆ ಸುಳ್ಳಾದರೆ ಆ ಕೊಟ್ಟ ಭರವಸೆ ಮಾಡಿ ಸುಳ್ಳು ಭರವಸೆಯನ್ನು ಕೊಟ್ಟ ಮಂತ್ರಿಗಳ ಮೇಲೆ ಶಾಸಕರೊಬ್ಬನ ಹಕ್ಕಿಗೆ ಚ್ಯುತ್ತಿಯಾಗಿವೆ ಅಂತೇಳಿ ಹಕ್ಕಿ ಚುತಿಯನ್ನು ಮಂಡನೆ ಮಾಡ್ಬೋದು ಇದು ಶಿಕ್ಷೆ ಕೊಡುವಂತ ಅಧಿಕಾರಗಳಿದೆ ಹಾಗಾಗಿ ಎಲ್ಲೋ ಸದನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸಂತ ರೀತಿಯಲ್ಲಿ ಗೌಜಾಗಿದೆ ಗಲಾಟೆ ಆಗಿದೆ ಏನು ಸಂಬಂಧ ಇಲ್ಲ ಅನ್ನುವಂತ ಚರ್ಚೆಗಳಿಗೆ ಅರ್ಥ ಇಲ್ಲ ಆದರೆ ಮಾಡಿರುವಂತಹ ಚರ್ಚೆ ಕಾನೂನುಬದ್ಧವಾಗಿದ್ದರೆ ಅದನ್ನ ಅನುಷ್ಠಾನ ಮಾಡಲೇಬೇಕು ಅದೇ ಶಾಸನ ಅದೇ ಕಾಯ್ದೆ ಅದೇ ನಿಯಮ ಸೊ ತಾವು ಈ ಹಿಂದಿನಿಂದಲೂ ಕೂಡ ನೈಂಟಿಫೋರ್ ಶೇ ಕುರಿತಾಗಿ ತಾವು ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅಥವಾ ಜನಗಳಿಗೆ ಸ್ಪಂದಿಸಿದಂತಹ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿದೆ ಅದರ ಜೊತೆಯಲ್ಲಿ ಸರ್ ತಾವು ಎತ್ತಿದಂತಹ ಧ್ವನಿ ಇನ್ನೊಂದು ಡಾಟಾ ಎಂಟ್ರಿ ಆಪರೇಟರ್ಸ್ಗಳು ಕೆಲವು ಹತ್ತು ವರ್ಷಗಳಿಂದಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಅವರಿಗೆ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು ಅಂತ ತಾವು ಹೇಳ್ತೀರಿ ಡಾಟಾ ಎಂಟ್ರಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಅಲ್ಲಿ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಆರು ವರ್ಷ ಏಳು ವರ್ಷದ ಹಿಂದೆ ಎರಡು ಎರಡೂವರೆ ಸಾವಿರ ರೂಪಾಯಿಗೆ ಯಾರೋ ಒಬ್ಬ ಪಿ ಯು ಸಿ ಡಿಗ್ರಿ ಆದವನ್ನ ಕೆಲಸ ಕೊಂಡಿದ್ದಾರೆ ಈಗ ಅವರಿಗೆ ಹತ್ತುವರೆ ಸಾವಿರ ರೂಪಾಯಿ ಸಂಬಳ ಗ್ರಾಮ ಪಂಚಾಯತ್ ಇದೆ ಸರ್ಕಾರ ಏನು ಮಾಡ್ತವ್ರನ್ನ ಸುತ್ತಲೇ ಹೊಡೆಸಿ ಈಗ ಅದನ್ನು ಮೆರಿಟಲ್ಲಿ ಹೊಸದಾಗಿ ತಗೊಳ್ಬೇಕು ಅಂತ ಹೇಳಿತು ನಾವೇನು ಹೇಳಿದ್ದೇವೆ ಅಂತ ಹೇಳಿದರೆ ಯಾರಿಗೆ ಮೂರು ವರ್ಷಕ್ಕಿಂತ ಹೆಚ್ಚು ಕೆಲಸಲ್ಲಿದ್ದಾರೋ ಅವರಿಗೆ ಕಾಯಂ ಬಿಡಿ ಸಂಬಳ ಹೆಚ್ಚು ಕಡಿಮೆ ಕೊಡುವಂಥ ಸರ್ಕಾರ ಸಂಬಂಧಪಟ್ಟದ್ದು ಕಾಯಂ ಮಾಡಿ ಹೊಸ ಹುದ್ದೆ ತಗೊಳ್ಳುವಾಗ ನೀವು ಮೆರಿಟಲ್ಲಿ ತಗೊಳ್ಳಿ ಅಂತ ನಾವು ಹೇಳಿದೆವು ಆ ಸರ್ಕಾರ ಏನು ಮಾಡ್ತಂತ ಹೇಳಿದ್ರೆ ಈಗ ಈಗ ಏನಾಗಿದೆ ಅಂದರೆ ಆ ಎಂಟು ವರ್ಷ ಕೆಳಗಿದ್ದವ ಮಾರ್ಕ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಹರುಗಳಿದ್ದಾನೆ ವರ್ಷಗಳಿಂದ ಇದೆ ಕೆಲಸ ಮಾಡ್ಕೊಂಡಿದ್ದು ಇದೇ ಆ ನಂತರ ಆ ಹೆಣ್ಮಕ್ಳೆ ಪರ್ಸೆಂಟ್ ಹೆಣ್ಮಕ್ಳೆ ಇದ್ದಾರೆ ಅದ್ರಲ್ಲಿ ಆ ನಾವು ಕೆಲಸ ಕೊಟ್ಟ ನಂತರ ಪಂಚಾಯತ್ ಅಲ್ಲಿ ಕೊಟ್ಟ ನಂತರ ಅವರಿಗೆ ಮದುವೆ ಆಗಿದೆ ಮಕ್ಕಳಾಗಿದೆ ಬದುಕನ್ನು ಕಟ್ಕೊಂಡಿದ್ದಾರೆ ಅವ್ರ್ ನೀನ್ ಮಾರ್ಕ್ ಕಡಿಮೆ ಉಂಟು ಈಗ ನೀವು ಹೇಳಿ ಹೇಳಿಬಿಟ್ರೆ ಅವ್ರ ಬದುಕೆಲ್ಲ ಮಾಡ್ಬೇಕು ಅದಕ್ಕೋಸ್ಕರ ನಾನು ವೇಳೆಯಲ್ಲಿ ಆ ಪ್ರಶ್ನೆಗಳನ್ನು ಕೇಳಬೇಕಾಯಿತು ಕಡೆಗೆ ಸರ್ಕಾರ ಏನು ಹೇಳ್ತಿಲ್ಲ ನಾನು ನಮ್ಗೆ ಹೆಚ್ಚುವರಿ ಮಾರ್ಗ ಹೆಚ್ಚುವರಿ ಮಾರ್ಗ ಕೊಟ್ಟರು ಕೂಡ ಆಗೋದಿಲ್ಲ ಅನ್ನುವಂಥ ಹೇಳಿದೆ ಇವತ್ತು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೋರ್ಟಿಗೆ ಹೋಗಿದ್ದಾರೆ ಏನೇನು ವಸ್ತುಗಳಿದೆ ಇನ್ನೇ ನೀವು ಹೊಸದಾಗಿ ಹುದ್ದೆ ತೊಗೊಳ್ಬೇಕಲ್ಲ ಅದನ್ನು ನೀವು ಮೆರಿಟಲ್ಲಿ ತಗೊಳ್ಳಿ ಅಂತ ಹೇಳಿದೆವು ಸರ್ಕಾರಕ್ಕೂ ಅರ್ಥ ಆಗಿಲ್ಲ ಮಂತ್ರಿಗಳನ್ನ ನಾಲ್ಕಾರಿ ಬಾರಿ ಭೇಟಿ ಮಾಡಿದೆವು ಇನ್ನೇನಾಗುತ್ತೆ ಅಂತ ನೋಡಬೇಕು ಹೊರಟ ಮುಂದುವರಿಯುತ್ತೆ ಡಾಟಾ ಎಂಟ್ರಿ ಮಾಡುವಂಥ ಬಡವರು ಇದ್ದಾರಲ್ಲ ಅಡು ಬಡವರನ್ನು ಮಕ್ಕಳನ್ನ ಹಾಕೊಂಡಿದ್ದು ಹಾಕೊಳ್ಳುವಾಗೆ ಎಂಟು ವರ್ಷ ಕೆಳಗೆ ಒಂದುವರೆ ಎರಡು ಸಾವಿರ ರೂಪಾಯಿ ಹಾಕೊಂಡಿದ್ದಾರೆ ಪಂಚಾಯತ್ನವರು ಆವಾಗ ಪಂಚಾಯತ್ ಆದೇ ಇರಲಿಲ್ಲ ಈಗ ಅವರಿಗೆ ಹತ್ತರಿಂದ ಎಂಟರಿಂದ ಹತ್ತು ಸಾವಿರ ಸಂಬಳ ಕೊಡುವಂಥ ಪರಿಸ್ಥಿತಿಯಲ್ಲಿ ಎಂಟು ವರ್ಷಗಳಿಂದ ಹತ್ತು ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದವ್ರು ನೀನು ಮನೆ ಹೋಗು ನಿಮಗಿಂತ ಮಾರ್ಕ್ ಇದ್ದವ್ರ್ ತಗೊಳ್ತೇವೆ ಅಂತ ಹೇಳಿದವರು ಬದುಕೇ ಆಗಿ ಏನು ಚರ್ಚೆ ನಮ್ಮದು ಅದಕ್ಕೋಸ್ಕರ ವಿಚಾರದಲ್ಲಿಯೋ ಅಥವಾ ಮತ್ತೊಂದು ಮಗದೊಂದು ವಿಚಾರದ ಚರ್ಚೆ ಮಾಡುವ ಬದಲಿಗೆ ಸೊ ಜನಪರ ಕಾಳಜಿಯ ವಿಚಾರವನ್ನ ಅಧಿವೇಶನದಲ್ಲಿ ತಾವು ಎತ್ತದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಸರ್ ಇವತ್ತಿನ ಕಾರ್ಯಕ್ರಮದ ಕಡೆಯದಾಗಿ ಈ ಬೆಳಗಾವಿಯ ಅಧಿವೇಶನ ಅಥವಾ ಈ ರೀತಿಯಲ್ಲಿ ಆಗ್ತಾ ಇರುವಂತಹ ಅಧಿವೇಶನಗಳು ಅಥವಾ ಶಾಸಕರು ಯಾವ ರೀತಿ ಸ್ಪಂದಿಸಬೇಕು ಸಚಿವರಾದರೂ ಯಾವ ರೀತಿ ಆ ಅಧಿವೇಶನಗಳಲ್ಲಿ ಪಾಲ್ಗೊಳ್ಳಬೇಕು ಈ ಕುರಿತಾಗಿ ತಾವೇನು ಹೇಳ್ತೀರಿ ಕಡೆಯದಾಗಿ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಸಭೆ ಇದೆಯಲ್ಲ ಸದನ ಇದು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಿರುವಂಥ ಏಕೈಕ ಪರಮೋಚ್ಛ ವ್ಯವಸ್ಥೆ ಇದಕ್ಕಿಂತ ಭಿನ್ನವಾದ ಇದಕ್ಕಿಂತ ಒಳ್ಳೆಯ ಮತ್ತೊಂದು ವ್ಯವಸ್ಥೆಗಳಿಲ್ಲ ಆದರೆ ನಾವೇನು ಮಾಡಿದ್ದೇವೆ ಅಂತೇಳಿದರೆ ಶಾಸಕರಾದ ನಾವು ಕೂಡ ಅಲ್ಲೋ ಎಲ್ಲೋ ಕೆಲವು ತಪ್ಪುಗಳಾಗಿದೆ ಈ ಪ್ರಜಾಪ್ರಭುತ್ವದಲ್ಲಿ ಶಾಸಕ ಒಬ್ಬ ತಪ್ಪು ಮಾಡಿದಾಗ ಕರೆದು ಗದರಿಸಬೇಕಾದ ಜವಾಬ್ದಾರಿ ಮತದಾರನಿಗಿರುತ್ತೆ ಒಬ್ಬ ಆರಿಸುವಾಗ ವ್ಯವಸ್ಥೆಯಲ್ಲಿ ಅತ್ಯಂತ ಯೋಗ್ಯನನ್ನು ಅತ್ಯಂತ ಪ್ರಾಮಾಣಿಕನ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡುವವನ್ನ ಸಮಸ್ಯೆಗಳನ್ನು ಅರ್ಥ ಶಾಸನ ಶಾಸನಸಭೆಯಲ್ಲಿ ಶಾಸಕನಾಗಿ ದುಡಿಯಬಲ್ಲವನ್ನು ಆಯ್ಕೆ ಮಾಡಿರ್ತಾರೆ ಅನ್ನೋದು ಸಂವಿಧಾನದ ಆಶಯ ಮಾಡಿದ್ದಾರೆ ಇಲ್ಲವ ಪ್ರಶ್ನೆ ಬೇರೆ ಹಾಗೆ ಮಾಡಿದ್ದಾರೆ ಒಂದು ವೇಳೆ ಶಾಸಕರಾದ ನಾವು ಗೈರಹಾಜರಾದರೆ ಆ ಕ್ಷೇತ್ರದ ಜನ ಕೇಳಬೇಕು ನೀವು ಎಷ್ಟು ಸಾರಿ ಸದನಕ್ಕೆ ಹೋದ್ರಿ ಎಷ್ಟು ಪ್ರಶ್ನೆಗಳನ್ನು ನೀವು ಕೇಳಿದ್ರಿ ಎಷ್ಟು ಉತ್ತರಗಳನ್ನು ಕೊಟ್ಟ್ರಿ ಎರಡು ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ರಿ ಕೇಳುವಂಥ ಸಂಪ್ರದಾಯಗಳಿದ್ರೆ ಶಾಸಕೊಬ್ಬ ಜಾಗೃತ ಇದ್ದಾನೆ ಅದರಷ್ಟೇ ಅಂದರೆ ನನ್ನ ಅನುಭವದ ಪ್ರಕಾರ ಈ ಕರಾವಳಿ ಭಾಗದಲ್ಲಿರುವಂಥ ಎರಡು ಜಿಲ್ಲೆಯ ಯಾವುದೇ ಪಕ್ಷದ ಶಾಸಕರು ಇತರ ಶಾಸಕರಿಗಿಂತ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದನ್ನು ನಾನು ಕಂಡಿದ್ದೆ ನಮ್ಮನ್ನ ಅಭಿಪ್ರಾಯ ಭೇದಿರಬಹುದಿಲ್ಲ ಅಂತ ನಾನು ಹೇಳಿಲ್ಲ ಹಾಗೆ ಕಂಡಿದ್ದೆ ಇನ್ನೂ ಕೂಡ ಶಾಸನ ಸಭೆಯ ಪರಮೋಶ್ಚ ಶಾಸಕರಾಗಿ ಹೆಚ್ಚು ಕೆಲಸಗಳನ್ನು ಮಾಡಿದಂತೆ ಸಾರ್ವಜನಿಕರ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂದ್ಕೊಂಡಿರು ನಾನು ಕಂಡುಕೊಂಡಿರುವಂತಹ ಸತ್ಯ ಅದು ಹೆಚ್ಚಾಗಬೇಕು ಅನ್ನೋದು ನನ್ನ ಆಶಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಂತ ಹೇಳಿದರೆ ಬಿಜೆಪಿಯ ಮುಖಂಡರು ಮಾಜಿ ಶಾಸಕರು ಆದ್ರೆ ಇವತ್ತು ಪಕ್ಷಭೇದವನ್ನ ಮರೆತು ಜನಪರ ಕಾಳಜಿಯಲ್ಲಿ ತಾವು ಧ್ವನಿ ಎತ್ತಿದ್ದಕ್ಕಾಗಿ ಸರ್ ಮತ್ತೊಮ್ಮೆ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ಚರ್ಚೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಕೂಡ ಶ್ರೀನಿವಾಸ್ ಪೂಜಾರಿ ಅವರ ಮಾತುಗಳನ್ನ ಕೇಳಿದ್ರಿ ನಾಳೆ ಇದೇ ಹೊತ್ತಿಗೆ ಇನ್ನೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನಾ